ಅದು ಒಂದು ವ್ಯಾಕ್ಸಿನೇಷನ್ಗೆ ಇದ್ದದ್ದು 2,500 ರೂಪಾಯಿ, ಒಬ್ಬರಿಗೆ 5,000 ರೂಪಾಯಿ. 5,000 ರೂಪಾಯಿ ಇಂಟು 139 ಕೋಟಿ ಪ್ರಾಯಶಃ ಈ ದೇಶದ 2 ವರ್ಷದ ಆದಾಯ ಕೊಡಬೇಕಾಗಿತ್ತು ಅಂತ ಕಾಣುತ್ತಲ್ಲ. ಅದು ನಾವು ಕೊಟ್ಟು ಕೂತಿದ್ರೆ ಇವತ್ತಿಲ್ಲಿ ಎ ಸಿ ಹಾಲಲ್ಲಿ ಕೂರ್ತಿದ್ವ ನಾವು? ಇವತ್ತಿನ ಬದುಕು ಬದುಕೋದಕ್ಕೆ ಸಾಧ್ಯ ಆಗ್ತಿತ್ತಾ? ಎಲ್ಲೋ ಒಂದು ಕಡೆ ಈ ಸಾಧನೆ ಯಾವುದೋ ಒಂದು ಸರ್ಕಾರ ಮಾಡ್ತು ಅದಲ್ಲ ನಾನು ಹೇಳ್ತಾ ಇರೋದು. ಈ ಸಾಧನೆ ಇಲ್ಲಿಯ ಜನಸಮುದಾಯವೇ. ಸರ್ಕಾರ ಏನಿದ್ರು ಪಾಲಿಸಿ ಮಾಡಬಹುದು, ಆದರೆ ಈ ಜನಸಮುದಾಯ ಮಾಡಿಯೇ ಅದಾಗಬೇಕಲ್ವಾ? ಪಾಲಿಸಿ ಮಾಡಬಹುದು ಸರ್ಕಾರ, ಆಯಿತು ನಾವು ಇದಕ್ಕೆ ಕೊಡ್ತೀವಿ, ಯಾವುದೋ ಒಂದಕ್ಕೆ ಪ್ರೋತ್ಸಾಹ ಕೊಡ್ತೀವಿ, ನೀವು ಇಲ್ಲಿಯೇ ವ್ಯಾಕ್ಸಿನ್ ಮಾಡಬಾರ್ದು ಅನ್ನೋದಿದೆಯಲ್ಲ ಅದೊಂದು ಪ್ರೋತ್ಸಾಹ ಕೊಡ್ಬೋದು. ಮಾಡಬೇಕಾದ ತಲೆ ಇಲ್ಲಿಯದೇ ಆಗಬೇಕಲ್ವಾ? ಪ್ರಾಯಶಃ ಅದನ್ನು ನಾವು ಯಾಕೆ ಗುರುತಿಸೋಲ್ಲ? ನಮ್ಮಲ್ಲಿ ಅಷ್ಟು ಬುದ್ಧಿವಂತ ಜನ ಇದ್ದಾರೆ, ಇವರಿಗೆ ಅಷ್ಟು ಚೈತನ್ಯ ಇದೆ, ಇವರನ್ನು ಸ್ವಂತವಾಗಿ ಮಾಡಬಲ್ಲರು. ಬೇಕಾಗಿದ್ದು ಬರೀ ಒಂದು ಅವಕಾಶ ಅಂತ ಯಾಕೆ ಹೇಳಬಾರ್ದು? ಈಗ ನೋಡಿ, ಎಲ್ಲ ದೇಶದವ್ರಿಗೂ ನಮ್ಮ ದೇಶದ ಮೇಲೆ ಭಾಳ ಇಂಟ್ರೆಸ್ಟ್ ಇದೆ. ಹಿಂದೆನೂ ಭಾಳ ಇಂಟ್ರೆಸ್ಟ್ ಇತ್ತು, ಬಂದರು ಹೋದರು. ಈಗ ಹಂಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮಗೇನಾಗುತ್ತೆ, ಯಾವುದೋ ಇನ್ನೊಂದೇನೋ ಇದೆ, ಹ್ಯೂಮನ್ ರೈಟ್ಸು ಮಣ್ಣು ಮಸಿ, ಹಾಗಾಗಿ ದಾಳಿ ಮಾಡೋದು ಕಷ್ಟ. ಆದರೆ ಬೇರೆ ತರಹದ ದಾಳಿಗಳನ್ನು ಮಾಡ್ಬೋದಲ್ವಾ? ಒಂದು ಬದಲಾವಣೆ ಎಲ್ಲರನ್ನು ಕಾಡ್ತಾ ಇದೆ ಇವಾಗ. ಈ ದೇಶ ಆಲ್ಮೋಸ್ಟ್ ಒಂದು 25-30 ದೇಶದೊಟ್ಟಿಗೆ ರೂಪಾಯಿಯಲ್ಲೇ ವ್ಯವಹಾರ ಮಾಡ್ತಾ ಇದೆ. ಏನು ಪ್ರಯೋಜನ ಏನು ಅಂತ ನೀವು ಕೇಳಬಹುದು. ಅಮೇರಿಕಾದು ಡಾಲರು, ನಾವು ಡಾಲರ್ನೇ ರೆಕಗ್ನೈಸ್ಡ್ ಎಕ್ಸ್ಚೇಂಜ್ ಅಂತ ಕರ್ಕೊಂಡ್ವಿ, ಅದರ ಮೂಲಕನೇ ವ್ಯವಹಾರ ಮಾಡಬೇಕು ಅಂತ. ಅಮೇರಿಕಾದಿಂದ ನಾವು ಏನು ತರಿಸ್ಕೋತೀವಿ? ಅಮೇರಿಕಾ ಬದುಕಿರೋದೇ ಬೇರೆ ದೇಶಗಳಿಂದ ತರಿಸ್ಕೊಂಡು, ಅಮೇರಿಕಾ ಮಾರಾಟ ಮಾಡಿದ ಒಂದೇ ಏನು ಹೇಳಿ, ಆ ವೆಪನ್ಸು. ಆದರೆ ಇನ್ನೂ ಒಂದು ಕಳಿಸತ್ತದು, ಔಷಧಿಗಳು ಬರ್ತದೆ ಅಮೇರಿಕಾದಿಂದ. ಆದರೆ ಏನು ಅಂತಂದರೆ ಅದೆಲ್ಲ ಇಲ್ಲಿಯೇ ಮ್ಯಾನುಫ್ಯಾಕ್ಚರ್ ಆಗೋದು, ಬೇಕಾದ್ರೆ ಅಲ್ಲಿಂದ ನೀವು ತರಿಸ್ಕೋಬೋದು ಅಷ್ಟೇನೇ ಅಂತ. ಬ್ರ್ಯಾಂಡಿಂಗ್ ಒಂದೇ ಅಲ್ವಾ ಆಗೋದು, ಅಲ್ಲಿ ಸ್ವಂತ ಮಾಡಿದ್ದೇನಿದೆ, ವೆಪನ್ಸ್ ಒಂದೇ ಮಾಡೋದು. ಅಲ್ಲಿದ್ದಾಗ ನಮಗೆ ವೆಪನ್ಸ್ ಬೇಕಿಲ್ಲ ಅಂತ ಆದರೆ ಅಮೇರಿಕಾದಿಂದ ನಾವೇನು ತರಿಸ್ಕೋಬೇಕು? ಏನೂ ಇಲ್ಲ. ಆದರೆ ನಾವು ಬೇರೆ ಎಲ್ಲ ತರಿಸ್ಕೊಳ್ಳೋದಕ್ಕೆ ಅಮೇರಿಕಾ ಡಾಲರ್ನ ನಾವು ಕೊಂಡ್ಕೋಬೇಕು. ಆ್ಯಕ್ಚುಯಲಾಗಿ ಹೇಳ್ತೀನಿ ಕೇಳಿ, ಅರ್ಧ ಅಮೇರಿಕಾದಲ್ಲಿ ನಮಗೆ ಬರೋದು ಡಾಲರ್ ಇಲ್ಲಿಂದ ಅಲ್ಲೋಗಿ ಸೆಟ್ಲ್ ಆದವರಿಂದಾನೆ ಅಲ್ವಾ? ಬೇಸಿಕಲಿ ನಮಗೆ ಡಾಲರ್ ಬರ್ತಾ ಇರೋ ಆ ಕಾರಣಕ್ಕೆ, ಬೇರೆ ಯಾವುದೂ ಇಲ್ಲ. ಹೀಗಿದ್ದರೂ ಕೂಡ ನಾವು ಪ್ರಪಂಚದೊಟ್ಟಿಗೆ ಡಾಲರಲ್ಲೇ ವ್ಯವಹಾರ ಮಾಡ್ತಿದ್ವಿ. ಅವಶ್ಯಕತೆ ಏನಿತ್ತು? ಇರಲಿಲ್ಲ. ಪ್ರಾಯಶಃ ಅದು ತಲೆಗೆ ಹೊಳದೇ ಇರಲಿಲ್ಲವಾ? ಆಯಿತು, ಈಗ ಬಂದಿದೆ 70 ದೇಶಗಳು, 20-30 ದೇಶದೊಟ್ಟಿಗೆ ನಾವು ರೂಪಾಯಲ್ಲೇ ವ್ಯವಹಾರ ಮಾಡ್ತೀವಿ, ಅಷ್ಟರ ಮಟ್ಟಿಗೆ ಸಮಸ್ಯೆ ಕಮ್ಮಿ ಅನ್ನೋದು ಒಂದು. ಪ್ರಾಯಶಃ ಇದೊಂದು ನಾನು ಕಂಡಂತಹ ಇಂಪ್ರೂವ್ಮೆಂಟ್. ಅಂದರೆ ಎಲ್ಲೋ ಒಂದು ಕಡೆ ಈ ದೇಶ ತನ್ನನ್ನು ಸ್ವತಂತ್ರ ದೇಶ ಅಂತ ಗುರುತಿಸ್ಕೋತಾ ಇದೆ. ಈ ಭಾವಕ್ಕೆ ನಾನು ಹೇಳ್ತೇನೆ, ನಮ್ಮಲ್ಲಿ ಹೇಳ್ತಾರೆ ಈ ದೇಶದ ಐಡೆಂಟಿಟಿನ ಇವರು ಹೇಳೋದೇನು ಅಂತಂದರೆ, ಈ ಅವರು ಕಂಡುಹಿಡಿದ ನಂತರ ನಾವು ಓದಬೇಕಾದ್ರೆ ಹೇಳೋದು ಅವರು ಏನು, ವಾಸ್ಕೋ ಡ ಗಾಮಾ ಇಂಡಿಯಾನ ಕಂಡುಹಿಡ್ದ ಅಂತ. ಇಲ್ಲದನ್ನು ಕಂಡುಹಿಡಿದ್ನ ಇಲ್ಲೇ ಇತ್ತಲ್ವ? ಅಂದರೆ ಹೊರ ದೇಶಗಳಿಗೆ ನಮ್ಮ ದೇಶಕ್ಕೆ ಬರೋಕ್ಕಂತ ದಾರಿ ಗೊತ್ತಿರಲಿಲ್ಲ, ಆ ದಾರಿ ಅವನು ಕಂಡುಹಿಡ್ದ. ನೀವು ಅವನು ಇಂಡಿಯಾ ಕಂಡು, ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ ಅಂತ. ಇಲ್ಲಿ ಅಮೇರಿಕಾ ಇರಲಿಲ್ವೇ? ಆದರೆ ಒಂದು ವ್ಯತ್ಯಾಸ ಇದೆ, ಅಲ್ಲಿ ಅಮೇರಿಕಾ ಇರಲಿಲ್ಲ. ಇವಾಗ ಆ ಜಾಗವನ್ನು ಕಂಡುಹಿಡಿದು ಅಲ್ಲಿಯ ಲೋಕಲ್ ಜನಗಳನ್ನು ಅವರನ್ನು ಸಂಪೂರ್ಣ ನಿರ್ನಾಮ ಮಾಡಿ ಪ್ರಾಯಶಃ ಒಂದು 50-100 ವರ್ಷದಲ್ಲಿ ಆ ಟ್ರೈಬ್ಸ್ ಏನೂ ಇಲ್ಲದ ಹಾಗೆ ಮಾಡಿ ಹೊರಗಿನಿಂದ ಹೋಗಿ ಸೆಟ್ಲಾಗಿ ಒಂದು ಅಮೇರಿಕಾ ಮಾಡಿಕೊಂಡ್ರು. ಆದರೆ ವಾಸ್ಕೋಡಾಮಾದ ಹಾಗಲ್ಲ ಅಲ್ವಾ? ನಮ್ಮಲ್ಲಿ ಆಗಲೇ ಇದ್ದೀವಿ ಅಲ್ವಾ? ಕೊಲಂಬಸ್ ಕಾಲ ಯಾವಾಗ ಹೇಳ್ತೀವಿ? 1490 ಅಂತೀವಿ ಕೊಲಂಬಸ್ದು. ಅಂದರೆ ಅದಕ್ಕೆ ಮುಂಚೆ ಅಮೇರಿಕಾದ ಅಸ್ತಿತ್ವನೇ ಇಲ್ಲ. ಅಷ್ಟೊಂದು ಆಗಲೇ ನಮ್ಮಲ್ಲಿ ಶಂಕರಾಚಾರ್ಯರು 600-700 BC, ರಾಮಾನುಜಾಚಾರ್ಯರು 1100 ಚಿಲ್ಡ್ರೆಗೆ ಮಧ್ವಾಚಾರ್ಯರು ಬಂದಾಗಿತ್ತು, ಬಸವಣ್ಣವರು ಬಂದಾಗಿತ್ತಲ್ವಾ? ಮತ್ತು ನಾವು ಅಂತೀವಿ ಈಗಲೂ ನಮಗೆ ಅದು ದೊಡ್ಡದಾಗ್ತದೆ, ನಾವು ಸಣ್ಣವರಾಗಿ ಕಾಣ್ತೀವಿ. ಯಾಕೆ ಸಣ್ಣವರಾಗಿ ಕಾಣ್ತೀವಿ? ಎಲ್ಲಿ ಬಂತು ಈ ಮೈಂಡ್ ಸೆಟ್? ಬರಲೇಬಾರ್ದಲ್ವ ನಮಗೆ, ಯಾಕಂದರೆ ಇವರೆಲ್ಲ ಆಗಿ ಹೋಗಿದ್ರಲ್ವಾ? ಈ ಮೈಂಡ್ ಸೆಟ್ ಬಂದದ್ದು ಎಲ್ಲಿ ಅಂದರೆ 300 ವರ್ಷದ ಆಳ್ವಿಕೆ. 300 ವರ್ಷ ಬ್ರಿಟಿಷರು ನಮ್ಮನ್ನು ಆಳಿತಿದೆಯಲ್ಲ, ಅಲ್ಲಿ ಬಂದದ್ದು ಮೈಂಡ್ ಸೆಟ್ಟು. ಅವರು ನಮ್ಮನ್ನು ಕಾಲೋನಿ ಅಂತ ಕರೆದ್ರು. ಅಂದರೆ ನಾವೊಂದು ವಸಾಹತು ದೇಶ ಅಲ್ವಾ, ಕಾಲೋನೈಸ್ಡ್ ಕಂಟ್ರಿ. ಅಂದರೆ ನಾವು ಕಾಲೋನೈಸ್ಡ್ ಕಂಟ್ರಿಯ ಸಬ್ಜೆಕ್ಟ್ಸ್ ಆಗೇ ಕೂತ್ಕೊಂಡೇ ಹೊರತು ಮೀರಿ ಸ್ವತಂತ್ರ ಆದವಾ? 1947 ಸ್ವಾತಂತ್ರ್ಯ ಬಂತು ನಮಗೆ, ಆದರೆ ನಾವು ಸ್ವತಂತ್ರ ಆದವಾ? ಆಗಲಿಲ್ಲ. ಯಾಕಂದರೆ ತಲೆ
ಆ ಕಾಲನೇ ಜೊತೆಗೆ ಕೂತೇ ಇತ್ತು, ನೀವೇನೂ ಅಲ್ಲ, ನೀವೇನೂ ಅಲ್ಲ, ನೀವೇನೂ ಅಲ್ಲ, ನಾವು ಹೇಳಿ ನೀವು. ಪ್ರಾಯಶಃ ನನ್ನ ಕಾಲದಲ್ಲಿ ಭಾಳ ಹೊರಡಿತಾ ಇದೆಯಾ ಈ ಸಬ್ಜೆಕ್ಟು, ಪ್ರೀತಿ ಜಾಸ್ತಿ ನನಗೆ. ನಿಮಗಳಿಗೂ ಅಷ್ಟೇ ಪ್ರೀತಿ ಇದೆಯಲ್ಲೋ ಗೊತ್ತಿಲ್ಲ, ನನಗೆ ಪ್ರೀತಿ ಜಾಸ್ತಿ. ಅವರು ಹೇಳ್ತಾರೆ ಜನರಲ್ಲಾಗಿ ಏನು ಅಂತಂದರೆ, ಈ ವಯಸ್ಸಲ್ಲಿ ಯಾಕಿಷ್ಟು ಆಕ್ರೋಶ ವಿಷಯಗಳ ಬಗ್ಗೆ ಅಂತ. ಇಷ್ಟು ವರ್ಷ ಸುಮ್ಮನಿದ್ನಲ್ಲ, ಅದೇ ದೊಡ್ಡ ಆಕ್ರೋಶ. ನನ್ನನ್ನು ನಾನು ದ್ವೇಷಿಸಿಟ್ಟು ಪ್ರಾಯಶಃ ಬೇರೆ ಏನನ್ನೂ ದ್ವೇಷಿಸ್ಲಿಕ್ಕಿಲ್ಲ. ಸುಮ್ಮನೆ ಓದದೆ 30 ವರ್ಷ ಇನ್ಕಮ್ ಟ್ಯಾಕ್ಸಲ್ಲಿ ಕೂತ್ಕೊಂಡು ಅವರಿಂದ ಟ್ಯಾಕ್ಸ್ ಕಟ್ಟೋದೇ ಅದ್ಭುತವಾದ್ದು ಅಂತ ತಿಳ್ಕೊಂಡು ಕಾಲ ಕಳೆದ್ನಲ್ಲ, ಅದರ ಅದೋಸ್ ರೀಗ್ರೆಟ್ಸ್ ಆರ್ ದೇರ್ ಟುಡೇ. ಇವತ್ತು ಡಾಕ್ಟ್ರದು ಹೇಳ್ದಾ ಇದ್ದಾಗ ಇವರು ಯಾರು ಮೇಡಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಅದೇ ನನ್ನ ತಲೆಗೆ ಬಂತು. ನಾನು ಆದಾಯ ತೆರಿಗೆಯವನು, ಅವರು ವೃತ್ತಿ ಮಾಡ್ತಾ ಇದ್ದಾರೆ, ಆದಾಯ ಬರುತ್ತೆ ಅವರಿಗೆ. ವೃತ್ತಿ ಪ್ರೊಫೆಷನ್ ಈಸ್ ಒಂದಿಂಗ್, ಆದಾಯ ಬರುತ್ತೆ. ಇವರು ಕೂತ್ಕೊಂಡು ಬೆಳಗ್ಗೆ 4 ಗಂಟೆಯಿಂದನೇ ಟೋಕನ್ ತಗೋತಾರೆ. ಅಂದರೆ ನನ್ನ ತಲೆ ಏನು ಓಡ್ತಾ ಇತ್ತು ಗೊತ್ತಾ, ಬೆಳಗ್ಗೆ 4 ಗಂಟೆಯಿಂದ 11 ಗಂಟೆ ಟೋಕನ್ ತಗೋತಾರೆ ಅಂದರೆ 8 ಜನ ಬರ್ಬೋದು, ಒಬ್ಬರು 200 ರೂಪಾಯಿ ಕೊಟ್ಟರು 8 ರೂಪಾಯಿ ಆಗ್ಬೋದು. ಇದು ನೋಡಿ, ಇದು ಮೈಂಡ್ ಸೆಟ್ಟು, ಅರ್ಥವಾಯ್ತಾ? ಅವರು ಬಹಳ ಸೀನಿಯರ್ ಡಾಕ್ಟ್ರು, ಬಹಳ ವರ್ಷದಿಂದ ಪ್ರೊಫೆಷನಲ್ ಇದ್ದಾರೆ, ಬಹಳ ಹೆಸರು ಮಾಡಿರೋ ಡಾಕ್ಟ್ರು, ಮತ್ತು ಬಹಳ ಎಫಿಷಿಯೆಂಟ್ ಡಾಕ್ಟ್ರು. ಈ ಕ್ವಾಲಿಟಿಗಳು ನನ್ನ ತಲೆಗೆ ಬರ್ತಾನೇ ಇಲ್ಲ. ನನ್ನ ತಲೆಗೆ ಬರ್ತಾ ಇರೋದು ಏನು ಅಂದರೆ, ಬೆಳಗ್ಗೆ 4 ಗಂಟೆಯಿಂದ ಟೋಕನ್ ತಗೋತಾರೆ ಅಲ್ವಾ. ಅಂದರೆ ನನ್ನ ಮೈಂಡು ಯಾವುದಕ್ಕೆ ಟ್ರೈನ್ ಆಗಿದೆ ಆ ದೃಷ್ಟಿಕೋನದಲ್ಲೇ ನಾನು ಯೋಚನೆ ಮಾಡ್ತೀನಲ್ವಾ. ಅಲ್ಲಿಗೆ ನನಗೇನಾಯಿತು, 300 ವರ್ಷ ಬ್ರಿಟಿಷರು ಬಂದು ನನ್ನನ್ನು ಆಳ್ವಿಕೆಯಲ್ಲಿ ಕೂರಿಸಿ, ನೀನು ಅಯೋಗ್ಯ, ನೀನು ಪ್ರಯೋಜನ ಇಲ್ಲ, ನೀನಿರೋದೇ ಇಷ್ಟು, ನಿಮ್ಮವರೆಲ್ಲ ಮೂಢನಂಬಿಕೆಯವರು, ಈ ದೇಶವೇ ಮೂಢನಂಬಿಕೆಯ ಜನ ಹೇಳಿ 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 ನನ್ನ ತಲೆಯಲ್ಲಿ ಏನಾಯಿತು ಅಂದರೆ, ಅವನಿಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದರೆ ನಾನು ದೊಡ್ಡ ಮನುಷ್ಯ, ನಮ್ಮಪ್ಪನ ಇಂಗ್ಲೀಷ್ ಬರಲ್ಲ, ಹಾಗಾಗಿ ಅವನು ಪೆದ್ದ. ಆದರೆ 70 ವರ್ಷ ಆದಮೇಲೆ ಅರ್ಥ ಆಯಿತು, ನನ್ನಪ್ಪ ಪೆದ್ದ ಆಗಿದ್ರೆ ನಾನು ಪೆದ್ದನೇ ಆಗಿರ್ತಿದ್ದೆ. ಜೆನೆಟಿಕ್ ಕ್ವಾಲಿಟೀಸ್ ಕೆಲವು ಇರುತ್ತಲ್ವೇನ್ರಿ, ಡಾಕ್ಟ್ರುಗಳಿಗೆ ಹೇಳಬೇಕಾ? ರೋಗ ಅಂದ್ಕೊಂಡೆ ಫಸ್ಟ್ ಕೇಳ್ತಾರೆ, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದೆಯಾ ಇಲ್ವಾ ಕೇಳಬಹುದು ನೀವುಗಳು, ಫ್ಯಾಮಿಲಿ ಅಂತ ಹೇಳ್ತೀವಲ್ವಾ. ಪ್ರಾಯಶಃ ನೋಡಿ ಅದು ಅರ್ಥನೇ ಆಗಲಿಲ್ಲ, ನಪ್ಪ ಪೆದ್ದ ಆಗಿದ್ರೆ ನಾನು ಪೆದ್ದನೇ ಆಗಿರ್ತಿದ್ದೆ. ಪ್ರಾಯಶಃ ಅವರು ಬ್ರಿಟಿಷರು ಬಂದು ನಮಗೆ ಬುದ್ಧಿವಂತಿಕೆ ಅನ್ನೋದ್ರ ಡೆಫಿನೇಷನ್ ಚೇಂಜ್ ಮಾಡಿದ್ರು, ಅಂದರೆ ಅವರು ಗೋಲ್ ಪೋಸ್ಟನ್ನು ಬದಲು ಮಾಡಿದ್ರು. ಆಯಿತು, ಅವರು ಬದಲು ಮಾಡಿ ಹೋದ್ರಲ್ವ, ಅದ್ರ ಮುಂದೆ ಹಾಗೆ ಮುಂದುವರೆದ್ವಲ್ಲ ನಾವು. ನಮಗೀಗಲೂ BBC ನ್ಯೂಸ್ ಕೇಳಿದ್ಕೊಳ್ಳೆ ಸತ್ಯ, ಯಾಕೆ ಅದು ಸುಳ್ಳು ಹೇಳಬಾರ್ದ? ಏನು BBC ಸುಳ್ಳು ಹೇಳಬಾರ್ದ? ಅಲ್ಲ, ಅದು ಯಾರು ಹೇಳ್ತಾ ಇರೋದು? ಅಲ್ಲ ರೀ, ಈಗ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆ ನಾವು ಜಲಿಯನ್ ವಾಲಾಬಾಗ್ ಅಂತ ಕೇಳ್ತೀವಿ, ವಾಲಾಬಾಗ್ ಮಸಾಕರ್ ನಾವು ಒಪ್ಕೋತೀವ, ಅಡು ಜನನ ಕೊಂದರು ಒಪ್ಕೋತೀವ, ಜನರಲ್ ಡೈಯರ್ ಒಪ್ತೇವೆ, ಉದಾಮ್ ಸಿಂಗ್ ಅವನನ್ನು ಕೊಂದದ್ದು ಅದು ಒಪ್ತೇವೆ, ಇಷ್ಟೆಲ್ಲ ಒಪ್ಪಿದ್ರು ಕೂಡ ಅವರು ನಮಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ಭಾಷಣ ಮಾಡ್ತಾರೆ, ನಾವು ಕೇಳಿ ಆಹಾಹಾ ಅಂತೀವಿ. ಹೇಗ್ರಿ, ಅವರಿಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡೋ ಹಕ್ಕೇ ಇಲ್ಲ ಇಲ್ವಾ? ನಾನು ದೇಶ ಸ್ವತಂತ್ರ ದೇಶ, ಇವತ್ತು ನಾನು ಕೂತ್ಕೊಂಡು UK ಕೇಳಬೇಕು, ಸ್ವಾಮಿ ಹ್ಯೂಮನ್ ರೈಟ್ಸ್ ಬಗ್ಗೆ ನೀವು ಮಾತಾಡೋದಲ್ಲ, ಅವತ್ತು ಜಲಿಯನ್ ವಾಲಾಬಾಗಲ್ಲಿ ಆದಂಥ ಮಸಾಕರಿಗೆ ನೀವು ಪ್ರಪಂಚದ ಕ್ಷಮೆ ಕೇಳಬೇಕಲ್ವಾ? ಅದು ಬಿಟ್ಟು ನೀವು ನನಗೆ ಹ್ಯೂಮನ್ ರೈಟ್ಸ್ ಪಾಠ ಮಾಡ್ತೀರಿ, ಏನು ಕೋವಿಡ್ನಲ್ಲಿ ಹೆಣ ತೇಳ್ತಿದೆ ಅಂತ. ಹೌದ್ರಿ, ಕೋವಿಡ್ ಬಂತು, ಜನ ಸತ್ರು, ಹೆಣ ತೇಳ್ತಿದ್ರೆ ಒಂದು ಹೇಳ್ತೀನಿ ಕೇಳಿ, ಬೇರೆ ದೇಶಗಳಲ್ಲಿ ಹೂಳ್ತಾರೆ, ದೊಡ್ಡದಾಗಿ ಕಾಣಿಸಲ್ಲ, ಯಾಕಂದರೆ ಅಲ್ಲಿವರೆಗೂ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಟ್ಟಿರ್ತಾರೆ, ಅದಾದಮೇಲೆ ಒಂದು ಕಡೆ ಹೂಳ್ತಾರೆ. ನಮ್ಮ ದೇಶದಲ್ಲಿ ನಾವು ಸುಡ್ತೀವಿ, 4-5 ಒಟ್ಟಿಗೆ ಸುಟ್ಟರೆ ಆಹಾ ಅನ್ಸತ್ತಲ್ವಾ, ಬೆಂಕಿ ಅಲ್ವಾ? ಹಾಗಾಗಿ ನೀವು ಅದನ್ನು ತೋರಿಸಿ ನನ್ನನ್ನು ಬೈತಾ ಕೂತ್ರೆ ಎಲ್ಲಿಯೋ ಪ್ರಾಯಶಃ ಈ ಮೈಂಡ್ ಸೆಟ್ ನಮಗೆ ಚೇಂಜ್ ಆಗಬೇಕಾಗಿದೆ. ದಟ್ ಕಲೋನಿಯಲಿಸಮ್ ಅಂತ ಒಂದು ಕೂತಿದೆ ತಲೆಯಲ್ಲಿ, ಆ ಕಲೋನಿಯಲಿಸಮ್ ಅನ್ನೋದು ನನ್ನ ತಲೆಯಿಂದ ಹೋಗಬೇಕು ಆಚೆಗೆ. ನಾನು ಯಾವುದೋ ದೇಶದ ಕಾಲೋನಿ ಅಲ್ಲ, ಇದೊಂದು ಸ್ವತಂತ್ರ ದೇಶ, ಹಿಂದೇನೋ ಸ್ವತಂತ್ರವಾಗಿತ್ತು, ಈಗ ನಮಗೆ ಸ್ವಾತಂತ್ರ್ಯ ಬಂದಿದೆ, ನಾನು ಸ್ವತಂತ್ರವಾದ ಚಿಂತನೆಗಳನ್ನು ನಡೆಸಬೇಕು. ನಾನು ಎಲ್ಲದಕ್ಕೂ ಅವರನ್ನು ಏನು ಮಾಡಬೇಕು ಅಂತ ಕೇಳೋದಲ್ಲ ಅಲ್ವಾ, ಬೇಕಿದೆ ಅಲ್ವಾ? ಎಲ್ಲವನ್ನು ನೋಡಿದ್ದೇವೆ, ಭರತ ನಾವುಗಳು ನೋಡಿಲ್ವಾ? 47 ಆದ ನಂತರ ನನ್ನ ಅಪ್ಪನ ಕಾಲದಲ್ಲಿ, ನನ್ನ ತಾಯಿ ಕಾಲದಲ್ಲಿ ಆವಾಗ ಸೀಮೆಎಣ್ಣೆ ಸಿಗಲ್ಲ ಅಂತ ಲೀಕೋ ಇದ್ಲು ಅಂತ ಯೂಸ್ ಮಾಡ್ತಿದ್ರು. ನಿಮ್ಗಳದು ಹಳೆಯದು ಸ್ವಲ್ಪ ನೆನಪಿದ್ರೆ ನಿಮ್ಗಳಿಗೆ ಎಷ್ಟೋ ಜ್ಞಾಪಕ ಇರುತ್ತಲ್ವಾ? ರೇಷನ್ಗೆ ಹೋಗಿ ತರ್ತಾ ಇರಲಿಲ್ವಾ? ಅಡಿಗೆ ಅಕ್ಕಿ ಬೇರೆ, ತಿಂಡಿ ಅಕ್ಕಿ ಬೇರೆ ಅಂತ ತಂದದ್ದಿಲ್ವಾ? ಇದೆ ಎಲ್ಲ ತರಹದ ಬರ್ತನವನ್ನು ನೋಡಿದ್ದೇವೆ. ಆದರೆ
ನನ್ನ ಬಾಲ್ಯದಲ್ಲಿ ಕಂಡ ಬಡತನ ಇವತ್ತು ನನಗಿದೆಯಾ? ಇದು ಬರೀ ನನ್ನೊಬ್ಬನ ಬೆಳವಣಿಗೆನ, ನನ್ನ ಜನರೇಷನ್ನ ಎಷ್ಟೋ ಜನ ಬೆಳೆದದ್ದು ನೋಡಿದ್ದೀನಿ. ಹಾಗಾಗಿ ನಾನು ಪ್ರೋಗ್ರೆಸ್ ಆಗಿದ್ದೀನಿ ಅಂದರೆ ಈ ದೇಶ ಪ್ರೋಗ್ರೆಸ್ ಆಗಿಲ್ವಾ? ಆಗಿದೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ಗುರುತಿಸೋಣ. ಇದು ಸ್ವಂತ ದೇಶ, ಇದು ನಮ್ಮ ದೇಶ ಅನ್ನೋದನ್ನು ಗುರುತಿಸೋಣ. ಈ ಪ್ರಶ್ನೆ ಬರಬೇಕಲ್ವಾ? ಆಯಿತು, ನಮ್ಮ ದೇಶದಲ್ಲಿ ಇದ್ದದ್ದು ಹೀಗೆ ಹಾಗೆ ಎಲ್ಲವೂ ಹೇಳ್ತಾರೆ. ಒಂದು, ಶ್ರೀನಿವಾಸ ರಾಮಾನುಜಮ್ಮ ತಮಿಳುನಾಡಲ್ಲಿ ಇದ್ದದ್ದು, ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಅಂದರು. ಈಗಲೂ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅವನ ಬರೆದ ಫಾರ್ಮುಲಾಗಳನ್ನ ಇಟ್ಕೊಂಡು ಇನ್ನೂ ತಿಣುಕಾಡ್ತಾನೆ ಇದ್ದಾರೆ. ಅದಕ್ಕೆ ಅವರು ಬುದ್ಧಿವಂತನ, ನಾನು ಬುದ್ಧಿವಂತನ? ಪ್ರಾಯಶಃ ಅದಿದೆ ಅಲ್ವಾ? ಮತ್ತು ಇಲ್ಲಿಯ ಸಿಸ್ಟಮ್ಸ್ ಎವಾಲ್ವ್ ಆದದ್ದು ಎಷ್ಟೋ ಸಾವಿರ ವರ್ಷಗಳಿಂದ ಎವಾಲ್ವ್ ಆದ ಸಿಸ್ಟಮ್ಮು, ಅವರುಗಳು ರೂಢಿಸಿಕೊಂಡಂತಹ ಸಿಸ್ಟಮ್ಮು. ನಮ್ಮದು ಎವಾಲ್ವ್ ಆದಂಥ ಸಿಸ್ಟಮ್ಮು. ಪ್ರಾಯಶಃ ಎವಾಲ್ವ್ ಆದಂಥ ಸಿಸ್ಟಮ್ನಲ್ಲಿ ಜಾಸ್ತಿ ಒತ್ತುಗಳಿರುತ್ತಲ್ವಾ? ಒಂದು ಘಟನೆ ನನ್ನ ತಲೆಯಲ್ಲಿ ಭಾಳ ಚೆಂದ ಇದೆ. ಬೆಳಗ್ಗೆ 2 ವರ್ಷ 3 ವರ್ಷದ ಹುಡುಗ ಆಗಿದ್ದವನಿಗೆ ಬೆಲ್ಲದ ಮೇಲೆ ಆಸೆ ತಿನ್ನಬೇಕಂತ. ಎಲ್ಲೋ ಹಾಸನದಲ್ಲಿ ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ. ಅಲ್ಲೇನಾಗುತ್ತಿತ್ತು, ಅಜ್ಜಿಯದೊಂದು ಸಣ್ಣದೊಂದು ಪರ್ಸಿತ್ತು, ಆಗೆಲ್ಲ ಚೀಲದ್ದು. ಆ ಕಡೆ ಈ ಕಡೆ ನೋಡಿ ಪರ್ಸಿಂದ 3 ಕಾಸು ತೆಗಿಬೇಕು ಅಂತ ಗೊತ್ತಾಗೋದು. ಆವತ್ತದು ಸ್ವಾಭಾವಿಕ. 70ನೇ ವಯಸ್ಸಲ್ಲಿ ನೆನಪಾದಾಗ ಅನ್ಸತ್ತೆ, 3ನೇ ವಯಸ್ಸಿನವನಿಗೆ ಅದು ಕಳ್ಳತನ ಅಂತ ಹೇಗೆ ಗೊತ್ತಿತ್ತು? 3 ವರ್ಷದ ಹುಡುಗನಿಗೆ ನಾನು ಮಾಡ್ತಿರೋದು ಕಳ್ಳತನ, ಯಾರೂ ನೋಡಬಾರದು ಅನ್ನೋದು ಹೇಗೆ ಬಂತು ಅಂತ ನಾನು ಕೇಳ್ತಾ ಇರೋದು. ಪ್ರಾಯಶಃ ನನ್ನ ಪ್ರಜ್ಞೆಯಲ್ಲಿ ಅದು ಇದೆ ಅಲ್ವಾ? ಯಾವುದು ಕಳ್ಳತನ, ಯಾವುದು ಅಲ್ಲ, ಯಾವುದು ಸರಿ, ಯಾವುದು ತಪ್ಪು ಇದೆ ಅಲ್ವಾ? ಈಗಲೂ ನಾನು ಹೇಳ್ತೀನಿ ಕೇಳಿ, ನಮ್ಮಲ್ಲಿ ಬಹಳಷ್ಟು ಜನ ನಿರ್ಧಾರ ತಗೋಬೇಕಾದ್ರೆ ಮನಸ್ಸಿನಲ್ಲಿ ದ್ವಂದ್ವ ಬಂದದ್ದೇ ಇಲ್ವಾ? ಇದು ಮಾಡೋದ ಬೇಡವ ಬಂದ ಮಾಡಬಹುದು ಬಂಡತನದಲ್ಲಿ ಆ ಮಾತು ಬೇರೆ, ಆದರೆ ಮನಸ್ಸಿನಲ್ಲಿ ದ್ವಂದ್ವ ಬಂತು ಅಂದರೆ ಈ ದೇಶದ ಪ್ರಜ್ಞೆ ನನ್ನ ದ್ವಂದ್ವನ ಹುಟ್ಟಿಸ್ತಾ ಇದೆ ಅಲ್ವಾ? ಆಗ ದ್ವಂದ್ವ ಬಂತು ಅಂದ್ರೆ ನಾನು ಜೀವಂತ ಆಗಿದ್ದೇನೆ ಅಂತ. ಈ ಕಡೆ ವಾಲ್ತೀನಿ ಆ ಕಡೆ ವಾಲ್ತೀನಿ ಅನ್ನೋದು ನನ್ನ ಎಜುಕೇಷನ್ ಇರ್ಬೋದು, ಅಥವಾ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತುಲನೆ ಇರ್ಬೋದು, ಅಥವಾ ನಾನು ಯಾವುದೋ ಬೇರೆ ದೇಶವನ್ನು ಫಾಲೋ ಮಾಡುವಂತಹ ಆಸೆ ಇರ್ಬೋದು. ಆವತ್ತಿಗೆ 47ರ ನಂತರ ಸ್ವಾತಂತ್ರ್ಯ, ನಾನು ಹುಟ್ಟಿದ 53, ನನ್ನ ಬಾಲ್ಯ ನೋಡಿದ್ದೀನಿ, ಯೌವನ ನೋಡಿದ್ದೀನಿ. ಅವತ್ತಿನ ದಿನಕ್ಕೆ ಇವತ್ತಿನ ದಿನಕ್ಕೆ ಒಂದು ಅದ್ಭುತವಾದ ಬದಲಾವಣೆ ನಾನು ಕಾಣ್ತಾ ಇದ್ದೇನೆ. ಏನು? ದೇಶದ ಚರಿತ್ರೆಯ ಬಗ್ಗೆ, ನಿಜ ಚರಿತ್ರೆಯ ಬಗ್ಗೆ ಮಾತಾಡುವ ಜನ, ಆಸ್ತಿ ತೋರಿಸುವ ಜನ, ಮತ್ತು ತಿಳ್ಕೊಳ್ಳೋ ಪ್ರಯತ್ನ ಪಡುವ ಜನ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ದಟ್ಸ್ ಎ ವೆರಿ ಪಾಸಿಟಿವ್ ಸೈನ್. ಪ್ರಾಯಶಃ ನನ್ನ ಕಾಲಮಾನದಲ್ಲಿ ಇದನ್ನು ನೋಡ್ತೇನೆ ಅಂತ ನನಗನ್ಸಿರಲಿಲ್ಲ. ನನ್ನ 40 ಅಥವಾ 50ನೇ ವಯಸ್ಸಿನಲ್ಲಿ ಯಾವುದು ಸರಿ, ಯಾವ ದೃಷ್ಟಿಕೋನ ಸರಿ ಅಂತ ಅಂದ್ಕೊಂಡಿದ್ನೋ ಅದು ಸರಿ ಅಂತ ಇವತ್ತು ನನಗೆ ಅನ್ನಿಸ್ತಿಲ್ಲ. ನನ್ನ 40-50ರ ವಿಷಯದಲ್ಲಿ ಕೂತಾಗ ಯಾವುದೇ ವಿಷಯ ಬಂದರೂ ಬೈತಿದ್ದೆ, ಡಾಕ್ಟ್ರನ್ನು ಕೂಡ ಸೇರಿಸಿ. ನಮ್ಮಲ್ಲಿ ಡಾಕ್ಟ್ರನ್ನ ಬೈಯೋದು ಭಾಳ ಸುಲಭ, ಯಾಕಂದ್ರೆ ಅವ್ರೇನು ಮಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಅರ್ಥ ಆಗಲ್ಲ ರೀ, ಅಷ್ಟು ಓದಿಲ್ವಲ್ಲ, ಹೆಂಗೆ ಅರ್ಥ ಆಗುತ್ತೆ ಅಲ್ವಾ? ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟ್ರಿಗೆ ಅರ್ಥ ಆಗಿದೆಯಾ? ಅರ್ಥ ಆಗದೆ ಯಾರು ಮಾಡಲ್ಲ ರೀ. ನಾನು ಒಂದು ಹೇಳ್ತೀನಿ ಕೇಳಿ, ಸಾಕಿದ ನಾಯಿ ಮರಿಗೆ ಊಟ ಹಾಕಬೇಕಾದ್ರೆ ಯೋಚನೆ ಮಾಡ್ತೀವಿ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆಗತ್ತಾ ಅಂತ. ಎದುರಿಗೆ ಮನುಷ್ಯ ಬಂದಾಗ ಬಾಯಿಗೆ ಬಂದದ್ದು ಯಾರಾದರೂ ಕೊಡ್ತಾರೇನ್ರಿ ಅಲ್ವಾ? ಈ ಸಣ್ಣ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂದರೆ, ನಾವು ಸ್ವತಂತ್ರರಾಗಿ ಚಿಂತಿಸಿದಾಗ. ಯಾರದೋ ಒಬ್ಬ ದಾಸನಾಗಿ ಅಥವಾ ಊಳಿಗದಲ್ಲಿರುವವನು ಯೋಚನೆ ಮಾಡೋದು ಎಲ್ಲದರ ಬಗ್ಗೆ ಅನುಮಾನ. ಊಳಿಗದಲ್ಲಿ ನಿಮಗೆ ಎಲ್ಲಿವರೆಗೂ ಮಾನಸಿಕವಾಗಿ ಸ್ವಾತಂತ್ರ್ಯ, ಜಡ್ಜ್ಮೆಂಟ್ ಇರಲ್ಲ, ಎಲ್ಲದರ ಬಗ್ಗೆ ಅನುಮಾನ ಇರುತ್ತೆ. ನಾನು 50 ವರ್ಷ ಆದಾಡೋವರೆಗೂ ಎಲ್ಲರನ್ನೂ ಬೈತಿದ್ದೆ. ಏನು, ಅಲ್ಲಷ್ಟು ಬಿಲ್ ಮಾಡ್ತಾರೆ, ಇಲ್ಲಿಷ್ಟು ಮಾಡ್ತಾರೆ, ಸುಮ್ಮ ಸುಮ್ಮನೆ ಇಟ್ಕೋತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಎಲ್ಲವೂ ಮಾತಾಡ್ತಿದ್ದೆ. ಆದರೆ 50 ವರ್ಷ ಆದ ನಂತರ ನಾನೇ ಡಾಕ್ಟ್ರುಗಳ ಹತ್ರ ಹೋಗಿದ್ದೀನಿ. ನನ್ನದೇ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಕೇಳಿ. ನನಗೇನು ಯಾವುದೋ ಒಂದಕ್ಕೆ ಅಡ್ವಾನ್ಸ್ ಕೊಡಬೇಕಿತ್ತು, ಕೊಟ್ಟೆ. ಇಟ್ ವಾಸ್ ಅ ಸ್ಮಾಲ್ ಥಿಂಗ್, ಆಂಬ್ಲಿಕಲ್ ಹರ್ನಿಯಾ ಅಂತ. ನನಗೆ ಆ್ಯಂಕಲೈಸಿಂಗ್ ಸ್ಪಾಂಡಲೈಟಿಸ್, ಹಾಗಾಗಿ ಡಾಕ್ಟ್ರು ನನಗೆ ಭಾಳ ಫ್ರೆಂಡ್ಸು. ಅಂದರೆ ಸ್ವಲ್ಪ ನೋವು ಬರ್ತಿದ್ದಂಗೆ ಕೇಳ್ತೀನಿ, ಆ್ಯಂಕಲೈಸಿಂಗ್ ಸ್ಪಾಂಡ್ ಹ್ಞೂ ಅಂತೀನಿ, ಇರುತ್ತೆ ಬಿಡಿ 2 ದಿನ ಹೋಗುತ್ತೆ, ಹೀಗೆ ಇದೆ. ಹಾಗಾಗಿ ಜನರಲ್ ಅನಸ್ತೀಶಿಯಾ ಕಷ್ಟ ಅಂದರು. ಕೊನೆ ಡಾಕ್ಟ್ರ್ ಹತ್ರ ಇನ್ನೊಬ್ಬರು ಸರ್ಜನ್ ಹತ್ರ ಹೋದೆ, ಅವರಂದ್ರೆ ಲೋಕಲ್ ಅನಸ್ತೀಶಿಯಾ ಮಾಡ್ಬೋದು ಅಂದರು. ದಗ ಐ ವಾಸ್ ಕಾನ್ಫಿಡೆಂಟ್, ಮಾಡಿದ್ದಾಯಿತು, ಅಡ್ವಾನ್ಸ್ ಕೊಟ್ಟಿದ್ದೆ ಏನಕ್ಕೆ ಫಿಲ್ಟರ್ ಹಾಕೋಕ್ಕೆ ಅಂತ. ಆಪರೇಷನ್ ಆಯಿತು, ಆಮೇಲೆ ಬಿಲ್ ಬಂತು, ನೆಕ್ಸ್ಟ್ ಡೇ ಡಿಸ್ಚಾರ್ಜು ಮಾಡಿದ್ರು. ನೋಡಿದೆ ಕಮ್ಮಿ ಇತ್ತು, ಅಡ್ವಾನ್ಸಿಂದ ವಾಪಸ್ ಬಂತು, ಏನಾದ್ರು ಫಿಲ್ಟರ್ ಹಾಕಿಲ್ಲ ಅಂತ. ಮೊದಲು ಬಂದ ಭಾವ ಏನು ಗೊತ್ತಾ ನನ್ನ ತಲೆಯಲ್ಲಿ, ಆ ಡಾಕ್ಟ್ರಿಗೆ ಫಿಲ್ಟರ್ ಹಾಕಿಲ್ಲ ಅಂತ. ನನಗೆ ಕಾಣಿಸ್ತು
ಅಲ್ವಾ? ಕಾಣಿಸಲ್ಲ, ಅದೇ ಅವರು ಬರೆದ್ರಲ್ಲ ಹಾಕಿಲ್ಲ ಅಂತ. ಆಮೇಲೆ ಅವ್ರ ಸರ್ಜನ್, ಅವ್ರ ಸರ್ಜನ್ ಬೇರೆ ಯಾರಿಲ್ಲ, ಮಾಸ್ತಿ ವೆಂಕಟೇಶಯ್ಯಂಗಾರ ಮೊಮ್ಮಗ ಅವರು, ಲಕ್ಷ್ಮಣ್ ಅಂತ ಒಬ್ರು ಇದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಇಟ್ ವೆರಿ ಡೀಸೆಂಟ್ ಗೈ. ಅವ್ರನ್ನ ಹೋಗಿ ಕೇಳಿದೆ ನಾನು, ಸರ್ ನೀವು ಬರೀದ್ರೆ ಅರ್ಥ ಆಗ್ತಿರ್ಲಿಲ್ವಾ ಸರ್ ಅಂತಂದೆ. ನನಗೆ ಗೊತ್ತಿರತ್ತಲ್ಲ ಸೇತುರಾಮ್ ಅಂತ, ಇಲ್ವಾ? ಇಷ್ಟೇ ವ್ಯತ್ಯಾಸ. ಅಲ್ಲಿಗೆ ಭಾರತೀಯ ಅಸ್ಮಿತೆ ಏನು ಅಂದರೆ ನನಗೆ ಗೊತ್ತಿರತ್ತಲ್ಲ, ಇದು ಭಾರತೀಯ ಅಸ್ಮಿತೆ, ನಿಮಗೆ ಗೊತ್ತಿಲ್ಲ ಅನ್ನೋದು ಪರಕೀಯ ಅಸ್ಮಿತೆ. ಅರ್ಥವಾಯ್ತಾ? ನಾನು ಹೇಳ್ತಾ ಇರೋದು ಇಷ್ಟೇ ಸರ್. ನಾನು ಹೇಳ್ತಾ ಇರೋದು ಭಾರತೀಯ ಅಸ್ಮಿತೆ ಏನು ಅಂದರೆ ನನ್ನ ಕಾನ್ಷಿಯನ್ಸ್ ಏನು ಹೇಳುತ್ತೆ ಅದರ ಮೇಲೆ ನಾನು ನಿರ್ಧರಿಸ್ತೀನಿ, ಅದರ ಪ್ರಕಾರ ನಾನು ವರ್ಕ್ತೀನಿ, ವರ್ಕ್ ಕೆಲಸ ಮಾಡ್ತೀನಿ, ಅದರ ಮೇಲೆ ನಾನು ನಿರ್ಧರಿಸ್ತೀನಿ, ಹಾಗಾಗಿ ನಾನು ನೆಮ್ಮದಿಯಾಗಿ ಬದುಕ್ತೀನಿ, ಇದು ಭಾರತೀಯ ಅಸ್ಮಿತೆ. ಅವನಿಗೆ ಗೊತ್ತಾಗಲ್ವಲ್ಲ, ಯಾಕೆ ಮೋಸ ಮಾಡಬಾರ್ದು, ಇದು ಪರಕೀಯ ಅಸ್ಮಿತೆ. ಯಾಕಂದರೆ ಬಂದವರೆಲ್ಲ ಮಾಡಿದ್ದದೆ, ಅವರಿಂದ ವಿದ್ಯೆ ಕಲಿತರೆ ನಾವು ನಮ್ಮ ಆತ್ಮ ಅಥವಾ ನಮ್ಮ ಕಾನ್ಷಿಯನ್ಸ್ನ ನಿರ್ಧಾರ ತಗೊಳ್ಳೋದಿಲ್ಲ. ಅಫ್ಕೋರ್ಸ್ ಇತ್ತೀಚೆಗೆ ಯಾರೋ ನನ್ನ ಕೇಳಿದ್ರು, ಅಕ್ಕುಲಿಸ ಅಂದರೆ ನಾವು ಕಣ್ಣು ಪೊರೆ ತೆಗೆಸೋದಕ್ಕೆ ಅಂತ ಹೋಗ್ತೇವೆ. ಅವ್ರು ಹೇಳ್ತಾರೆ 20,000, 30,000, 50,000, 70,000 ಬೇರೆ ಬೇರೆ ಇರುತ್ತೆ ಗ್ಲಾಸು ಅಂತ. ಯಾರೋ ನನಗೆ ಅದಿಷ್ಟೇ ರೂಪಾಯಿಂದ ಹಾಕ್ತಾರೆ ಅಂತ ಹೆಂಗೆ ಗೊತ್ತು ಅಂತ. ಯಾಕಂದ್ರೆ 20,000 ಕಾಣಿಸ್ಲೇಬೇಕಲ್ಲ. ಇವಾಗ 20,000 ಕಾಣಿಸಲ್ಲ ಅಂತಲ್ವಲ್ಲ, 70,000 ಸತ್ತೆ 20 ಕಾಣಿಸೇ ಕಾಣಿಸ್ಬೇಕಲ್ವಾ, ಇಲ್ಲ ಆಪರೇಷನ್ ಆದದ್ದೆ ಗೊತ್ತಾಗಲ್ವಲ್ಲ. ಹಾಗಾಗಿ ಎರಡು ಕಾಣಿಸೋದ್ರಿಂದ ಇದು 20-70 ಗೊತ್ತಾಗೋದು ಹೇಗೆ ಅಂತಂದ್ರು. ನಾನಂದೆ ಮೊದಲು ಡಾಕ್ಟರ್ನ ನಂಬಬೇಕು, ನೀವು ಅವರನ್ನು ನಂಬಿದರೆ ಅವರು ನಿಮಗೆ ಮೋಸ ಮಾಡಲ್ಲ, ನೀವೇ ಅವರನ್ನು ನಂಬದೇ ಹೋದರೆ ಅವರು ನಿಮಗೆ ಮೋಸನೇ ಮಾಡಬೇಕಾಗತ್ತಲ್ವ. ಬದುಕಿನಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫೇತ್ ಇದೆ ನೋಡಿ, ಅದು ಬಹಳ ಮುಖ್ಯ ಆಗುತ್ತೆ. ನಂಬಿಕೆಗೆ ಯೋಗ್ಯನಾಗಿ ನಾನು ಬದುಕಿದ್ನ, ನಂಬಿಕೆಗೆ ಯೋಗ್ಯನಾಗಿ ಬಂದವನು ನನ್ನನ್ನು ಹಾಗೆ ಗುರುತಿಸಿದ್ನ ಅನ್ನೋ ಪ್ರಶ್ನೆ. ಎಲ್ಲರೂ ಪ್ರೊಫೆಷನ್ ಮಾಡ್ತಾರೆ ಅಂತಲ್ಲ, ಎಲ್ಲರೂ ಎಲ್ಲ ತರಹದ ಪ್ರೊಫೆಷನ್ ಮಾಡ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಥಾಟ್ ಪ್ರೊಸೆಸ್ಸಲ್ಲಿ ಒಂದು ವಿಷಯ ನನಗೆ, ಈ ಇಂಜಿನಿಯರಿಂಗ್ ಪ್ರೊಫೆಷನ್ನು ಡಾಕ್ಟರ್ ಪ್ರೊಫೆಷನ್ಗಿರೋ ವ್ಯತ್ಯಾಸ ಗೊತ್ತಿದೆ. ಸಿಮೆಂಟ್ ಒಂದು ರೇಷಿಯೋ ಹಾಕ್ತಾರೆ, ಮನೆ ಕಟ್ಟೋ ರೇಷಿಯೋ ಬೇರೆ, ರೋಡ್ಗೆ ಹಾಕೋದು ಬೇರೆ, ಗೌರ್ಮೆಂಟ್ ಬ್ರಿಡ್ಜ್ ಕಟ್ಟೋ ರೇಷಿಯೋ ಬೇರೆ. ಏನಂದರೆ ಎಷ್ಟು ಕಮ್ಮಿ ಹಾಕಿದರೆ ನಿಲ್ಲತ್ತೆ ಅನ್ನೋದ್ರ ಮೇಲೆ ಸರ್ಕಾರದ್ದು, ಆ್ಯಕ್ಚುಯಲ್ ಎಷ್ಟು ಹಾಕಬೇಕು ಅನ್ನೋದು ಇವ್ರದ್ದು. ಯಾರ್ದು ಆ್ಯಕ್ಚುಯಲಾಗಿ ನಾನು ಹೇಳ್ತೀನಿ ಕೇಳಿ, ಮನೆ ನಾವು 50 ವರ್ಷ ಇರಬೇಕು ಅಂದರೆ ಎಲ್ಲ ಮನೆಗಳು ಬಾಳಿದ್ದು 30 ವರ್ಷನೇ, ಅದಾದಮೇಲೆ ನಾವು ಖಾಲಿ ಮಾಡಿರ್ತೀವಿ, ಇನ್ಯಾರಿಗೂ ಕೊಟ್ಟಿರ್ತೀವಿ, ಅವ್ರು ಹೊಡೆದಾಕಿರ್ತಾರೆ. 40 ವರ್ಷದ ಮೇಲೆ ಇರುತ್ತಲ್ಲ ಹಳೆ ಕಾಲದ ಮನೆಗಳೇ, ಈಗ ಯಾರು ಉಳಿಯೋದೇ ಇಲ್ಲ ಅಲ್ವಾ, ಅದೇ ರೋಡ್ 100 ವರ್ಷ ಉಳಿಬೇಕಲ್ವಾ. ನಾನು ಹೇಳ್ತೀನಿ ಕೇಳಿ, ಆ ವ್ಯತ್ಯಾಸ ಅಲ್ಲಿ ಬರ್ತದೆ. ಇಲ್ಲಿ ನನಗೆ ಕಾಣಿಸೋದು ಒಂದು ಅಸ್ಮಿತೆ, ಭಾರತೀಯ ಅಸ್ಮಿತೆ ಏನು ಅಂತಂದರೆ ಸಮಾಜಕ್ಕೆ ಬೇಕಾದ್ದು ಏನು ಮಾಡ್ತಾ ಇದ್ದೀನಿ ಅಲ್ಲಿ ಮೋಸ ಮಾಡಬಾರದು. ವೈಯಕ್ತಿಕ ಸ್ತರದಲ್ಲಿ ಸಣ್ಣ ಪುಟ್ಟ ದುರಂತಗಳು ಸಮಸ್ಯೆ ಆದರೂ ಸರಿ ಬದುಕೋತೀನಿ. ಈ ಕಾನ್ಸೆಪ್ಟ್ ಆಫ್ ಆತ್ಮಗೌರವ ಇದೆಯಲ್ಲ, ಪ್ರಾಯಶಃ ಇದು ನನಗೆ ಭಾರತೀಯ ಅಸ್ಮಿತೆ ಎಂದಿದೆ. ಬೇರೆ ಯಾವುದು ಹಂಗೆ ಕಾಣಿಸೋದೇ ಇಲ್ಲ, ಬೇರೆ ಯಾವ ದೇಶದಲ್ಲೂ ಈ ಅಸ್ಮಿತೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಬೇರೆ ದೇಶಗಳು ಚರಿತ್ರೆಯಲ್ಲಿ ಉಂಟಾದವು, ಇದು ಪುರಾಣ ಕಾಲದಿಂದ ಉಳಿದಂಥದ್ದು, ಇದು ಕಾಲಾನುಕಾಲದಿಂದ ಬಂದಂತಹ ಪ್ರಜ್ಞೆ, ಇಲ್ಲಿಯ ದೃಷ್ಟಿಕೋನವೇ ಬೇರೆ. ಆದ್ರೆ ನನಗೆ ಇಲ್ಲಿ ಅಮೆರಿಕಾದಲ್ಲಿ ಹೋಗಿ ಕೂತಂಥ ನನ್ನ ಫ್ಯಾಮಿಲಿಯ ಮುಂದಿನ ಫುಲ್ ಜನ್ರೇಷನ್ ಅಲ್ಲೇ ಇದೆ. ಪ್ರಾಯಶಃ ನನ್ನ ತಲೆಮಾರು ಮುಗಿದ ಮೇಲೆ ನಾನು ನನ್ನ ಕಸಿನ್ಗಳಲ್ಲಿ ನಾವುಗಳೇ ಕೊನೆ ಅಂತ ಕಾಣುತ್ತೆ, ಮಿಕ್ಕವರೆಲ್ಲ ಅಲ್ಲಿರ್ತಾರೆ. ಪ್ರಾಯಶಃ ನಮ್ಮದು ಗಂಗೆಯಲ್ಲಿ ಬಿಡಲ್ಲ, ಅಲ್ಲಿ ಯಾವುದೋ ಒಂದು ನೀರಲ್ಲಿ ಬಿಡ್ತಾರೆ ಅಂತ ಕಾಣುತ್ತದೆ. ಆದರೆ ನಾನು ಅವರನ್ನ ಕೇಳ್ತೇನೆ, ನಿಮಗೇನಿಷ್ಟು ಡಿಮ್ಯಾಂಡು ಅಂತ. ಒಂದು, ವೀಕೆಂಡು ಅಂತ ಓಡೋಗಲ್ಲ. ಇಂಡಿಯನ್ ಡಾಕ್ಟರ್ಗಳು ಬಹಳ ರಿಲಿಯೇಬಲ್ಲು. ಏನು ಹೇಳಿ, ನನ್ನ ಪರ್ಸ್ನಲ್ ಕೆಲಸ ಏನೋ ಇದೆ ಅಂತ ಅವರು ಅದಕ್ಕೆ ಓಡೋಗಿ ಬಿಡಲ್ಲ, ಬಂದು ನಿಂತ್ಕೋತಾರೆ ಇಲ್ಲಿ, ನೀವು ಫೋನ್ ಮಾಡಿದ್ರೆ ಸಿಗ್ತಾರೆ, ಮತ್ತು ರೆಸ್ಪಾನ್ಸಿಬಲ್ ಇರ್ತಾರೆ ಅಂತ. ಮತ್ತು ಇನ್ನೊಂದು ಚಂದ ಗೊತ್ತಾ, ಅಲ್ಲಿ ಫ್ಯಾಮಿಲಿ ಇದ್ದವ್ರ ಬಗ್ಗೆ ಭಾಳ ಪ್ರೀತಿ, ಗಂಡ ಹೆಂಡತಿ ಜೊತೆಲೇ ಸಂಸಾರ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅಂದರೆ ಆ ಡಾಕ್ಟರ್ ಮೇಲೆ ಫ್ರೀತ್ ಜಾಸ್ತಿ. ಹಾಗಾಗಿ ಇಂಡಿಯನ್ ಡಾಕ್ಟರ್ಸ್ ಮೇಲೆ ಫೇತ್ ಜಾಸ್ತಿ. ಯಾಕಂತಂದರೆ ಇದೇ ಥರ ಅಲ್ಲೂ ಜಗಳ ಆಡಿಕೊಂಡು, ಅದೇ ಹೆಂಡತಿ ಜೊತೆ ಜಗಳ ಆಡಿಕೊಂಡು, ಅದೇ ಮಕ್ಕಳನ್ನ ಸಾಕ್ಕೊಂಡು ಚೆನ್ನಾಗೇ ಇರ್ತಾರೆ ಅಲ್ವಾ? ಹಾಗಾಗಿ ಅಲ್ಲಿ ನೋಡಿ, ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ, ಎ ಮ್ಯಾನ್, ಯಾರೋ ಒಬ್ಬ ಗಂಡಸಿನ ಮೇಲೆ ಅವನ ಹೆಂಡತಿಗೆ ಫೇತ್ ಇಲ್ಲ ಅಂದರೆ ಬರೋ ಪೇಷಂಟಿಗೆ ಹೆಂಗೆ ಫೇತ್ ಇರುತ್ತೆ ಅಲ್ವಾ? ಭಾಳ ಸಿಂಪಲಾದ ವಿಷಯ ಅಲ್ವಾ? ನಮಗೆ ನನ್ನ ಮಕ್ಕಳಿಗೆ ನನ್ನ ಮೇಲೆ ಫೇತ್ ಇಲ್ಲ ಅಂತಂದರೆ ಹೊರಗಿಂದ ಅವರ ಪೇಷಂಟಿಗೆ ಯಾವ ಫೇತ್ ಬರಲಿಕ್ಕೆ ಸಾಧ್ಯ? ಪ್ರಾಯಶಃ ಈ ಸಾಂಸಾರಿಕ ದೃಷ್ಟಿಕೋನ ಇದೆಯಲ್ಲ, ಇದು ನನಗೆ ಭಾರತೀಯ ಅಸ್ಮಿತೆ ಅನಿಸುತ್ತೆ. ಇಲ್ಲ, ಒಂದು ಕಡೆ ಭಾರತೀಯ ಅಸ್ಮಿತೆಯನ್ನು ನೀವು ಡಿಫೈನ್ ಮಾಡ್ತಾ ಹೋದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಮುಗಿಯಲ್ಲ ಅದು. ಮತ್ತು ಎರಡನೇದು, ನಮ್ಮವ್ರಿಗೆ ಇರೋಷ್ಟು ಮಲ್ಟಿಟಾಸ್ಕಿಂಗ್ ಕೆಪಾಸಿಟಿ ಬೇರೆ ಯಾರಿಗಾದರೂ ಇದೆಯಾ?
ಇಲ್ಲಿ ಬಂದಿರೋ ಎಷ್ಟೋ ಜನ ಹೆಣ್ಣುಮಕ್ಕಳಲ್ಲಿ ಡಾಕ್ಟ್ರುಗಳು ಇದ್ದಾರೆ. ಬರೀ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋಗೋರು ಅಂದ್ರೇ ಮಲ್ಟಿ ಟಾಸ್ಕಿಂಗು. ಡಾಕ್ಟ್ರುಗಳು ಒಂದು ತಕ್ಷಣ ಅವ್ರೇನು ಮಕ್ಕಳನ್ನ ನೋಡ್ಕೊಳ್ದೇ ಇರೋಕ್ಕಾಗತ್ತಾ? ಅವ್ರ ಮಕ್ಕಳನ್ನ ಅವರೇ ನೋಡ್ಕೋತಾರೆ. ಹಾಗೆ ನೋಡಿದ್ರೆ ಡಾಕ್ಟ್ರುಗಳು ಅವ್ರ ಮಕ್ಕಳನ್ನ ಅವರೇ ನೋಡ್ಕೋತಾರೆ. ಯಾಕೆ ಗೊತ್ತಾ? ಬೇರೆ ಯಾರಿಗೋ ಕೊಟ್ಟಿದ್ರೆ ಅವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಕಾಣಿಸ್ತಾ ಇರುತ್ತೆ ಅವ್ರಗಳಿಗೆ. ಅವ್ರಿಗೆ ಚೆನ್ನಾಗೇ ಗೊತ್ತಾಗತ್ತಲ್ವ? ಹಾಗಾಗಿ ಮಲ್ಟಿ ಟಾಸ್ಕಿಂಗ್ ಕಾನ್ಸೆಪ್ಟ್ ಇಂಡಿಯನ್ ಮೈಂಡ್ಸ್ಗೆ ಇದ್ದಂಗೆ ಬೇರೆ ಸಮಯಗಳು ಇಲ್ಲ. ಅಫ್ಕೋರ್ಸ್ ಒಂದಿದೆ, ಪಾರ್ಲಿಮೆಂಟಲ್ಲೂ ಒಂದು ಭಾಷಣ ಬಂದಿತ್ತು ನಮ್ಮಲ್ಲಿ ಈ ಡಿಜಿಟಲ್ ಇದು ಕರೆನ್ಸಿ ಇಂಟ್ರೊಡ್ಯೂಸ್ ಮಾಡಿದಾಗ, ಅಂದರೆ ಪೇಟಿಎಮ್ಮು RTGS ಇವೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾಗ ಪಾರ್ಲಿಮೆಂಟಲ್ಲಿ ದೊಡ್ಡ ಯುದ್ಧ. ಏನು ಹೇಳಿ, ಅದೇ ಬರುತ್ತೆ ಯೂಟ್ಯೂಬಲ್ಲಿ ಬರುತ್ತೆ ನೋಡಿ. ಏನು ಆರ್ಗ್ಯೂ ಮಾಡ್ತಾ ಇದ್ದಾರೆ, ಈ ದೇಶ ಹಿಂದುಳಿದ ದೇಶ, ಬಡಬಗ್ಗರ ದೇಶ, ವಿದ್ಯೆನೇ ಇಲ್ಲದ ದೇಶ, 90% ಜನ ಲಿಟ್ರಸಿ ಇಲ್ಲ, ಇಲ್ಲಿ ಅವರುಗಳಿಗೆ ಈ ಮೊಬೈಲು ಇದೆಲ್ಲ ಗೊತ್ತಾಗತ್ತಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದರು. ಅದು ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಈ ದೇಶದಲ್ಲಿ ಉಪಯೋಗಿಸುವಷ್ಟು ಟ್ರಾನ್ಸಾಕ್ಷನ್ಸು ಬೇರೆ ಯಾವ ದೇಶದಲ್ಲೂ ಆಗ್ತಾ ಇಲ್ಲ. ನೀವು ಕಡಲೆಕಾಯಿ ತೊಗೊಂಡ್ರೆ ಕೊಡ್ಬೋದ್ರಿ ಅಲ್ವಾ? ಸಿ, ಒನ್ ಈಸ್ ಸೈನ್ಸ್ ಬಿಹೈಂಡ್ ಎ ಥಿಂಗ್ ಆ್ಯಂಡ್ ಯೂಸ್ ಆಫ್ ಗ್ಯಾಡ್ಜೆಟ್ಸ್. ಎರಡು ವಿಷಯ ಬರುತ್ತಲ್ವ? ಯಾವುದೋ ಒಂದು ಗ್ಯಾಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ, ಟೆಕ್ನಾಲಜಿ ಪ್ರಿಪೇರ್ ಮಾಡೋಕೆ ಶುರು ಆಗಬೇಕಾದ್ರೆ ಅದರ ಹಿಂದಿನ ಸೈನ್ಸ್, ನಂತರ ಅದನ್ನು ಗ್ಯಾಡ್ಜೆಟ್ಸ್. ನಮ್ಮಲ್ಲಿ ಗ್ಯಾಡ್ಜೆಟ್ಸನ್ನು ಎಷ್ಟು ಅದ್ಭುತವಾಗಿ ಮಾಡೋ ಚೈತನ್ಯ ಇದೆ ಅಂತಂದರೆ, ಇನ್ನೂ ಹೇಳ್ಬೇಕು ನೋಡಲ್ಲ, ವಯಸ್ಸು ಯಾಕೋ ಆಗ್ತಾ ಇದೆ. ಏನಿಲ್ಲ, ಆ ಕಡೆ ಈ ಕಡೆ ಬಾಗಿಲು ತೆಗೆದ್ರೆ ಸರಿ ಹೋಗ್ತದೆ, ಅದು ಬಾಗಿಲು ಫುಲ್ ತೆಗೆದ್ರೆ ಸರಿ ಹೋಗ್ತದೆ, ತೊಂದರೆ ಇಲ್ಲ. ಅಂದರೆ ನಾನು ಹೇಳೋದು, ಸೈನ್ಸ್ ಎವಾಲ್ವ್ ಆಗೋದು ಒಂದು ಆಸ್ಪೆಕ್ಟು, ಅದನ್ನು ಎಲ್ಲರೂ ಉಪಯೋಗಿಸುವಂತಹ ಒಂದು ಫಾರ್ಮ್ಯಾಟಿಗೆ ತರುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ಆಸ್ಪೆಕ್ಟ್ ಅಲ್ವಾ? ಪ್ರಾಯಶಃ ನಾನು ಹೇಳ್ತೀನಿ ಕೇಳಿ, ಆ ಇನ್ನೊಂದು ಆಸ್ಪೆಕ್ಟಲ್ಲಿ ನಾವು ಬಹಳ ಗಟ್ಟಿ ಇದ್ದೀವಿ. ಏನೇ ಓದೋದಕ್ಕೆ ಬರದೇ ಇರೋನು ಉಪಯೋಗಿಸೋ ರೀತಿಯಲ್ಲಿ ನಾವು ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋಕ್ಕಾಗಿದೆ ಅಲ್ವಾ? ಪ್ರಾಯಶಃ ಈ ನಿಟ್ಟಿನಲ್ಲಿ ನಮ್ಮವರು ಬಹಳ ಗೆದ್ದಿದ್ದಾರೆ. ಒಂದು ಬರ್ತಾ 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 ನಾವು ನೋಡ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ, ನಮ್ಮನ್ನು ನಾವು ದೂಷಿಸಿಕೊಳ್ಳೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸಣ್ಣ ಸಣ್ಣ ವಿಷಯಗಳು ಜಗಳ ಆಡ್ತಾ ಇರ್ತಾರೆ, ನಾವು ಫೇಸ್ಬುಕ್ ಮೀಡಿಯಾದ್ರೆ ಜಗಳ ಹೆಲ್ಮೆಟ್ ಹಾಕೋದ್ರೆ ಎಲ್ಲರೂ ಹಾಕೋಕ್ಕೆ ಶುರು ಮಾಡಿದ್ರು, ಬಡವರೆಲ್ಲಿಗೆ ಹೋಗ್ತಾರೆ, ಬಡವ್ರ ಹತ್ರ ಹೋಗ್ಲಿಲ್ಲ ರೀ. ನಾವು ಯಾರೂ ಒಂದು ಏನು 500 ರೂಪಾಯಿ ಚಾರ್ಜ್ ಮಾಡಿಬಿಟ್ರೆ ಅರ್ಜೆಂಟಪ್ಪ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ರೀ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ವಿ, ನೀವು ಸಾಯಬಾರ್ದು ಅದಕ್ಕಲ್ವ ಹೆಲ್ಮೆಟು? ನಾವು ಎಲ್ಲಕ್ಕೂ ಅದೇ ಪ್ರಶ್ನೆ. ಯಾಕೆ ಒಂದು ಹೇಳೋಣ, ಯಾವುದಕ್ಕೆ ಯಾಕೆ ಕೇಳಬೇಕು ಅದು ಕೇಳಲ್ಲ. ಏನು ಹೇಳಿ, ಹಾಲು ಫ್ರೀ ಕೊಡ್ತಾರೆ ಕೋವಿಡ್ ಟೈಮ್ನಲ್ಲಿ, ಯಾಕೆ ಕೇಳಬೇಕಲ್ವ ನೀವು? ಏನು ನನಗೇನು ಅಷ್ಟು ಯೋಗ್ಯತೆ ಇಲ್ವಾ? ನಾನು 8 ವರ್ಷ ಸಂಪಾದನೆ ಮಾಡಿಲ್ವಾ? ನನಗೇನು ಸೇವಿಂಗ್ಸ್ ಇಲ್ವಾ? ನನಗೆ 1 ಲೀಟ್ರ್ ಹಾಲು ತೊಗೊಂಡು ಕುಡಿಯೋಕ್ಕಾಗಲ್ವಾ? ಈ ಪ್ರಶ್ನೆ ನಾವು ಕೇಳಲ್ಲ. ನೀವು ಕೊಟ್ಟರೆ ಫ್ರೀ ಯಾಕೆ ಅಂತ ಕೇಳಬೇಕಲ್ವಾ? ಏನು ನನಗೇನು ಮಾನ ಮರ್ಯಾದೆ ಇಲ್ವಾ ಅಲ್ವಾ ಸರ್? ಇವಾಗ ಯಾರೋ ಫ್ರೀಯಾಗಿ ನಿಮ್ಮ ಮನೆಗೆ ನಿನ್ನ ಹೆಂಡತಿಗೆ ಸೀರೆ ತಂದು ಕೊಡ್ತೀನಿ, ಅವ್ರು ನನ್ನ ಹೆಂಡತಿ ಯಾಕೆ ತಂದು ಕೊಡ್ತೀರಿ ಅಲ್ಲ ಕೇಳಬೇಕಲ್ವಾ? ನಾವು ನನ್ನ ಹೆಂಡತಿಗೆ ನೀವು ಯಾಕೆ ಸೀರೆ ತಂದು ಕೊಡ್ತೀರಿ? ನನ್ನ ಮಗನ ಫೀಸು ನೀವು ಯಾಕೆ ಕಟ್ತೀರಿ ಅಲ್ವಾ? ನಾನು ಹೇಳೋದು ಮಿನಿಮಮ್ಮು ಇಸಿ, ಒಂದು ಮೀಸೆ ಅಂತ ಹೊತ್ತ ಮೇಲೆ ಇಷ್ಟು ಅಹಂಕಾರ ಬೇಕಲ್ವಾ ಗಂಡಸ್ಗೆ ಅಲ್ವಾ ಬೇಕು? ಹಾಗೆಯೇ ಹೆಂಗಸ್ಗೂ ಅಭಿಮಾನ ಬೇಕಲ್ವಾ? ಏನು ನಮ್ಮ ಯಜಮಾನ್ರು ಏನು ಪ್ರಯೋಜನ ಇಲ್ವಾ? ನೀವೇನು ಫ್ರೀ ತಂದು ಕೊಡೋದು? ಅಷ್ಟು ಅಯೋಗ್ಯನ ನಾನು ಮದುವೆ ಆದ್ನ, ಎಂಥ ಅಯೋಗ್ಯನ ಮದುವೆ ಆದರೂ ಅವನ ಯೋಗ್ಯನ ಮಾಡ್ಕೊಂಡು ಬದುಕ್ತೀನಿ, ಅದು ನನ್ನ ಚೈತನ್ಯ. ಅದಲ್ವಾ ಈ ದೇಶದ ಹೆಣ್ಮಕ್ಕಳು? ಮತ್ತೆ ಇನ್ನೊಂದು ಹೇಳಿದ್ರು, ಸತಿ ಪದ್ಧತಿ ಇತ್ತು ಅಂತ ನಮ್ಮನ್ನು ಬೈದ್ಬಿಟ್ರು ಭಾಳ. ಸತಿ ಪದ್ಧತಿ ಇತ್ತಾ ಇತ್ತು? ಚರಿತ್ರೆ ನಾನು ನೀವು ಓದಿದ್ದೀವಿ. ಈಗ ಅಹಲ್ಯಾಬಾಯಿ ಹೋಳ್ಕರು ಮದುವೆ ಆಗಿ ಬಂದದ್ದು 13ನೇ ವಯಸ್ಸು, ಆಕೆ ತೀರಿ ಹೋದದ್ದು 57ನೇ ವಯಸ್ಸು, ಅವಳ ಗಂಡ ತೀರಿ ಹೋದಾಗ ಆಕೆ 17 ವಯಸ್ಸು. 17 ವಯಸ್ಸಿಂದ 57ನೇ ವಯಸ್ಸುವರೆಗೂ ಅವಳು ರಾಜ್ಯಭಾರ ನಡೆಸಿದ್ಲು. ಅರ್ಥ ಆಯ್ತಾ? ಅಲ್ಲಿಗೆ ಸತಿ ಪದ್ಧತಿ ಇದ್ರೆ ಅವಳು ಹೋಗ್ಬೇಕಾಗಿತ್ತಲ್ವಾ? ಸಿ, ಒಂದು ಝಾನ್ಸಿ ಲಕ್ಷ್ಮೀಬಾಯಿ ಗಂಡ ಸತ್ಮೇಲಲ್ವಾ ಯುದ್ಧ ಮಾಡಿದ್ದು? ಕಿತ್ತೂರು ಚೆನ್ನಮ್ಮ ಗಂಡ ಸತ್ಮೇಲಲ್ವಾ ಯುದ್ಧ ಮಾಡಿದ್ದು? ಒಂದು ಹೇಳ್ತೀನಿ ಕೇಳಿ, ಎಲ್ಲ ದೇಶಗಳು ಅದರದ್ದೇ ಆದ ಕೆಲವು ಮೈನಸ್ ಪಾಯಿಂಟ್ಸ್ ಇರಬಹುದು. ಅಂದರೆ ಈ ದೇಶದಲ್ಲಿ 108 ಬುಡಕಟ್ಟುಗಳು, 108 ಧರ್ಮಗಳು, 108 ಜಾತಿಗಳು ಎಲ್ಲವೂ ಇವೆ, ಎಲ್ಲವೂ ಹೊಂದಿ ಈ ದೇಶ ಇದೆ. ಆಯಾ ದೇಶ ಆಯಾ ಕಾಲಮಾನದಲ್ಲಿ ಯಾವುದೋ ಕೆಲವು ಘಟನೆಗಳು ಆಗಿರಬಹುದು, ಅದನ್ನು ಪೂರ್ತ ದೇಶಕ್ಕೆ ಆಗಿ ಆರೋಪಿಸ್ತೀರಿ ಅಲ್ವಾ? ಹೇಳೋದು ಇಲ್ಲ ಇಲ್ಲ ಇಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇಲ್ಲ, ಎಲ್ಲರೂ ಕೂಕೋತಾರೆ. ಇದು ಡಿಸೆಂಬರ್ 31st
ಎನಿಬಡಿ ಕ್ಯಾನ್ ಹಗ್ ಮಿ ಅಂತ ಬೋರ್ಡ್ ಹಾಕೊಂಡು ಒಂದು ಹೆಣ್ಣು ಮಗು ನಿಂತಿದೆ ಎಂ ಜಿ ರೋಡಲ್ಲಿ. ಅದೇನು ಸ್ವಾತಂತ್ರ್ಯ ಅಲ್ವಾ ಅದು? ಯಾಕೆ ಏನು ಯಾರೋ ಬಲವಂತ ಮಾಡಿದ್ರೆ ಏನ್ರಿ? ಹಾ, ಕುಡಿದು ತೂರಾಡ್ತಾ ಇದೆ ಪಾಪ ಹೆಣ್ಣು ಮಗು. ಅಲ್ಲ, ನಮಗೆ ಭೂಮಿ ಸುತ್ತೋದು ಸಾಲದು, ಅದರೊಟ್ಟಿಗೆ ನಾವು ಸುತ್ತಬೇಕು ಅಲ್ವಾ? ಪ್ರಾಯಶಃ ನಾನು ಹೇಳ್ತೀನಿ ಕೇಳಿ, ಇವೆಲ್ಲ ಬರೀ ಸುಳ್ಳು. ಎಲ್ಲೋ ಒಂದು ಕಡೆ, ಎಲ್ಲೋ ಕೆಲವು ಕಾಲಮಾನಗಳಲ್ಲಿ, ಕೆಲವು ಕಡೆ ಸಣ್ಣ ಪುಟ್ಟ ಗೊಂದಲಗಳಿದ್ದಿರಬಹುದು, ಸರಿ ಮಾಡ್ಕೊಂಡು ಹೋಗೋಣ. ಇವಾಗ ನಾವುಗಳ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬದುಕ್ತಿದ್ವಪ್ಪ, ಮತ್ತು ಫಂಕ್ಷನ್ಗಳಿಗೆ ಕರಿತಿದ್ವಿ, ಯಾರೋ ಒಬ್ಬರನ್ನ ಕರೆಯೋರು ನಮ್ಮ ಮನೆಯಲ್ಲೂ ಕೂಡ, ಯಾರೋ ನಮ್ಮ ರಿಲೇಷನ್ನಲ್ಲೇ ಯಾರೋ ಹೆಂಗಸು, ನಮ್ಮ ಅಮ್ಮ ನನಗೆ ಹೇಳೋರು ಸ್ವಲ್ಪ ಆಕೆ ಮೇಲೆ ಕಣ್ಣಿರಲಿ, ಸ್ವಲ್ಪ ಆಕೆ ಕೈ ಸರಿ ಇಲ್ಲ ಅಂತ. ಆ ಥರದವ್ರು ಎಲ್ಲ ಫ್ಯಾಮಿಲಿಲೂ ಇದ್ದಾರೆ ರೀ, ಇಲ್ವಾ? ಹಾಗಂತ ನಾವು ಈ ಈ ಫ್ಯಾಮಿಲಿನೇ ಸರಿ ಇಲ್ಲ, ಈ ಕಮ್ಯುನಿಟಿನೇ ಸರಿ ಇಲ್ಲ ಹಾಗಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಎಲ್ಲ ಥರದವರು ಎಲ್ಲ ಕಡೆಯೂ ಇರ್ತಾರೆ. ಯಾವುದಕ್ಕೆ ಅಂಕೆ ಬರಬೇಕು ಅದಕ್ಕೆ ಅಂಕೆ ಬರಬೇಕು, ಯಾವುದನ್ನು ಪ್ರೋತ್ಸಾಹಿಸಬೇಕು ಅದನ್ನು ಪ್ರೋತ್ಸಾಹಿಸಬೇಕು, ಅದಲ್ವಾ ಮಾಡಬೇಕಾದ್ದು? ರಿಜೆಕ್ಟ್ ಮಾಡಿ ಎಸೆಯೋದಲ್ಲ. ಅಫ್ಕೋರ್ಸ್ ಇವತ್ತು ಬೆಳಗಿಂದ ಚರ್ಚೆ, ಏನು ಹೇಳಿ, ಬೆಂಗಳೂರು ಮೈಸೂರು ರೋಡಿಗೆ ಟೋಲ್ ಜಾಸ್ತಿ ಮಾಡಿದ್ದಾರೆ ಅಂತ. ಹೌದು, ಟೋಲ್ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜನ ಹೋಗ್ತಾರೆ? ಆಗೋರೇ ಹೋಗೋದು, ಆಗದೇ ಇರೋ ಹೋಗೋದೇ ಇಲ್ಲ. ನಾನೇ ಮೈಸೂರಲ್ಲಿ ಇದ್ದೆ, ಹೋಗೋದು ಮೈಸೂರಿಗೆ ಎಷ್ಟು ಸಾರಿ ಹೋಗ್ತೀನಿ ವರ್ಷದಲ್ಲಿ, ಮೈಸೂರಲ್ಲಿದ್ದೆ, ಅಲ್ಲಿ ಮನೆ ಇದೆ ನನಗೆ, ನಾನು ಹೋಗೋದು 7 ವರ್ಷದಲ್ಲಿ ಒಂದು 7-8 ಸಾರಿ ಹೋಗ್ತೀನಿ. ನನಗೆ ಅರ್ಜೆಂಟಾಗಿ ಹೋಗಿ ಬರಬೇಕು, ನನಗೆ ಇನ್ನೂ ಒಂದು 500 ಟೋಲ್ ಕೊಟ್ಟರು ಕೊಡ್ತೀನಿ ಅಂತೀನಿ. ಅಂದರೆ ಒಂದೇನಾಗುತ್ತೆ, ಎಲ್ಲೋ ಒಂದು ಕಡೆ ಪ್ರೋಗ್ರೆಸ್ ಅಂದಾಗ ನಾವು ಮಾತೆತ್ತಿದ್ರೆ ಒಂದು ಭಾಷಣ ಎಲ್ಲರೂ ಬಿಗಿದು ಬಿಡ್ತೀವಿ. ಏನು ಹೇಳಿ, ಬಡವ್ರಿಗೇನು ಪ್ರಯೋಜನ? ಈ ಬಡವರಿಗೇನು ಪ್ರಯೋಜನ ಅಂತ ಮಾತಾಡೋರಲ್ಲಿ ಯಾರೂ ಬಡವರಿಲ್ಲ, ಎಲ್ಲ ಬಡವರ ಬಗ್ಗೆ ಯಾರೋ ಕಂಡವರು ಅಂತ ಅಲ್ವಾ? ನಾನು ಅವ್ರನ್ನ ಕೇಳಿದ್ದೀನಿ, ನಿಮಗೇನು ಪ್ರಾಬ್ಲಮ್ಮು ಅಂತ. ಆ ಜಿ ಎಸ್ ಟಿ ಬಂದಾಗ ನಾನು ಯಾರೋ ಪಾರ್ಕಲ್ಲಿ ಹಿಡ್ಕೊಂಡ್ರು, ಏನು ಸರ್ ಜಿ ಎಸ್ ಟಿ ಬಂತು? ಹ್ಞೂ ರೀ ಬಂತು, ತೊಂದರೆ ಆಗಲ್ವಾ? ಇದು ಜನರಲ್ ಕ್ವಶನ್ನು. ಏನು ಹೇಳಿ, ಬಿಸಿಲಾದರೂ ತೊಂದರೆ ಆಗುತ್ತೆ, ಮಳೆ ಆದರೂ ತೊಂದರೆ ಆಗುತ್ತೆ, ಚಳಿ ಆದರೂ ತೊಂದರೆ ಆಗುತ್ತೆ, ತೊಂದರೆ ಆಗಲ್ವಾ? ಜನರಲ್ ಸ್ಟೇಟ್ಮೆಂಟ್ಗೆ ಏನು ಉತ್ತರ ಕೊಡ್ತೀರಿ? ನಾನು ಅವ್ರಿಗೆ ಕೇಳಿದೆ, ನಿಮಗೆ ತೊಂದರೆ ಆಗತ್ತಾ ಸಾರ್? ಹಾಂ ತೊಂದರೆ. ಏನು ತೊಂದರೆ? ಅಲ್ಲ ನೋಡಿ, ಹೋಟ್ಲಲ್ಲಿ ತಿಂಡಿದೆಲ್ಲ ರೇಟ್ ಜಾಸ್ತಿ ಆಗೋಯ್ತು, ನೀವು ಹೋಟ್ಲಲ್ಲಿ ತಿಂತೀರಾ? ಇಲ್ಲ ನಾನು ಮನೇಲಿ. ಪಾಪ ಹೋಟ್ಲಲ್ಲಿ ತಿನ್ನೋರ ಕತೆ ಹೇಳಿ, ಇದಕ್ಕೆ ಏನು ಉತ್ತರ ಕೊಡ್ತೀರಿ? ನಮ್ಮವರೆಲ್ಲರೂ ಕಂಡವ್ರ ವಿಷಯ ಮಾತಾಡ್ಕೊಂಡು ಇಂಟೆಲಿಜೆಂಟಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ ಹೊರತು ನಿಮ್ಮದೇನು ಕತೆ ಹೇಳ್ರಿ ಇಲ್ವಾ? ಅದು ಮಾತಾಡಲ್ಲ. ಪ್ರಾಯಶಃ ಈ ಭಾವನ ಬಿಡಬಹುದಾ? ಎಲ್ಲೋ ಒಂದು ಕಡೆ ಹೌದು ಸಮಯದ ಕರೆಕ್ಟು ಟೈಮ್ ನೋಡ್ಕೊಂಡೆ ನಾನು, 8:42 ಬಂತು, ಸಮಯ ಆಗ್ತಾ ಬಂತು. 8:02 ಶುರು ಮಾಡಿದೆ ನಾನು, 8:02 8:10 ಏನೋ ಶುರು ಮಾಡಿದೆ ಅಂತ ಕಾಣುತ್ತೆ. 8:42 ಡಾಕ್ಟ್ರುಗಳನ್ನು ಭಾಳ ಹೊತ್ತು ಕೂರಿಸ್ಕೋಬಾರ್ದು, ಪೇಷಂಟ್ಗಳು ಶಾಪ ಹಾಕ್ತಾರೆ ಇಲ್ವಾ? ಹಾಗಿದ್ದು ಕೂಡ 8 ದಿನ ಇಲ್ಲಿ ಸೇರಿದಿರಲ್ಲ. ಹಾಗಾಗಿ ಒಂದು ಹೇಳ್ತೇನೆ, ಕೊನೆಯ ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಪ್ರಾಯಶಃ ಈ ದೇಶದ ಅಸ್ಮಿತೆ ಉಳಿದದ್ದು ನಾವು ಸ್ವತಂತ್ರರು, ನಾವು ಅದ್ಭುತವಾಗಿ ಬದುಕಿದ ಜನಾಂಗ. ಯಾವುದೋ ಒಂದು ಕಾರಣಕ್ಕೆ ನಮ್ಮ ಮನಸ್ಸಿನಲ್ಲೇ ಮಂಪರು ಬಂದಿರಬಹುದು. ಭಾರತ ಅಂದರೆ ಒಂದು ಪೆನಿನ್ಸುಲ ಅಂತ ಇವತ್ತು ಪೆನಿನ್ಸುಲ, ಆದರೆ ಚರಿತ್ರೆಯಲ್ಲಿ ಅದು ಪೆನಿನ್ಸುಲ ಅಲ್ಲ. ಯಾಕಂದರೆ ಭಾರತ ಅಂದರೆ ಎಲ್ಲವೂ ಸೇರಿ ಪ್ರಪಂಚನೇ ಭಾರತ. ನಾವು ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ಕೊಂಡು ತಿರುಗಿದವರು, ಹಾಗಾಗಿ ನಮಗೆ ಪ್ರಪಂಚವೇ ಭಾರತ. ನಂತರ ಬೇರೆ ಬೇರೆ ಧರ್ಮಗಳು ಬಂದಿರ್ಬೋದು, ಟಿಸಲ್ ಹೊಡೆದಿರ್ಬೋದು, ಮತ್ತೆಷ್ಟೋ ಧರ್ಮಗಳು ಇದ್ರ ಜೊತೆ ಸೇರ್ಕೋಬೋದು, ಇಲ್ಲ ಸಪರೇಟ್ ಐಡೆಂಟಿಟಿ ಮಾಡಿಕೊಂಡು ಬದುಕಲೂಬಹುದು. ಇದಕ್ಕೆ ಯಾವುದೇ ಸಮಸ್ಯೆ ಏನಿಲ್ಲ. ಹಾಗಾಗಿ ನಮ್ಮಲ್ಲಿ ನಾಚಿಕೊಳ್ಳುವಂತಹ ವಿಷಯನ ಭಾರತೀಯರ ಯಾವ ಪಿತೃವೂ ಮಾಡಿಲ್ಲ. ಹಾಗಾಗಿ ನಾವೇ ನಾಚಿಕೊಂಡು ಬದುಕುವ ಅವಶ್ಯಕತೆ ಇಲ್ಲ. ಈಗ ಹೇಳ್ತೀನಿ ಕೇಳಿ, ಇತ್ತೀಚೆಗೆ ಬಂದಂಥ ವರದಿ ಅಂದರೆ ನಾನು ಸ್ವಲ್ಪ ಈ ಸೈಂಟಿಫಿಕ್ ಮ್ಯಾಗಝಿನ್ಸಲ್ಲೂ ಸ್ವಲ್ಪ ಫಾಲೋ ಮಾಡ್ತೀನಿ. ಇತ್ತೀಚೆಗೆ ಹೇಳ್ತಾರೆ ನಮ್ಮಲ್ಲಿ, ಅಲ್ಲಿ ಈ ಹ್ಯೂಮನ್ ಸೈಕಾಲಜಿ ಬಗ್ಗೆ ಮಾತಾಡಿದ್ರೆ ಮಾತೆತ್ತಿದ್ರೆ ಫ್ರಾಯ್ಡ್ ಥಿಯರಿ ಅಂತಿದ್ರು. ಈಗ ಫ್ರಾಯ್ಡ್ ಥಿಯರಿನ ಪೂರ್ತ ಒಪ್ಪದೇ ಇರೋ ಸ್ಥಿತಿ ಮುಟ್ತಾ ಇದ್ದಾರೆ. ಯಾಕಂದರೆ ಫ್ರಾಯ್ಡನ್ನು ಮೀರಿದ ಇನ್ನೇನೋ ಒಂದಿದೆ ಅಂತ. ಅಂದರೆ ವೆಸ್ಟ್ಗೆ ಮ್ಯಾನ್ ಆ್ಯಂಡ್ ದ ಮೈಂಡ್ ಅಂದರು, ಅಂದರೆ ಮನುಷ್ಯ ಮತ್ತು ಬುದ್ಧಿ ಎರಡೇ ಓಡಿದ್ದು. ಆದರೆ ಈಸ್ಟ್ಗೆ ಬಂದಾಗ ಮ್ಯಾನ್ ಮೈಂಡ್ ಆ್ಯಂಡ್ ದ ಸ್ಪಿರಿಟ್, ಇಲ್ಲಿ ಮನುಷ್ಯ ಬುದ್ಧಿ ಎರಡೇ ಅಲ್ಲ, ಜೊತೆಗೊಂದು ಪ್ರಜ್ಞೆನೂ ಇದೆ. ಆ ಪ್ರಜ್ಞೆ ಅವನ ಹಿಂದಿನ ಅಷ್ಟು ತಲೆಮಾರುಗಳು ಬದುಕಿ ಬಾಳಿದಂತಹ ವಿಷಯಗಳ ನೆನಪುಗಳ ಪ್ರಜ್ಞೆ ಇವನಲ್ಲಿದೆ, ಅದು ಅವನ ಡಿಸಿಷನ್ಸ್ನ ಗೌರವ ಮಾಡುತ್ತೆ ಅನ್ನೋ ಪ್ರಶ್ನೆ ನಾನು ಹೇಳ್ತಾ ಇರೋದು. ಪ್ರಾಯಶಃ ಈ ಭಾವ ಒಂದು ಇಟ್ಕೋಬೋದು. ಎರಡನೇದು, ನಾವು ಯಾರದ್ದೋ ಕಾಲೋನಿ ಆಗಿದ್ವಿ, ಅವರು ನಮ್ಮನ್ನು ಕಾಲೋನಿ ಅಂತ ಕರೆದರು, ನಾವು ಕಾಲೋನಿ ಅಲ್ಲ. ಅವರು ನಮಗೆ ಆಕ್ರಮಣಕಾರರು, ಅವರು ನಮ್ಮನ್ನು ಆಕ್ರಮಿಸಿದರು, ಬಿಟ್ಟು ಹೋದರು. ಇವತ್ತು ಕೂಡ ಅವರ ಎಕಾನಮಿ ನಡೀತಾ ಇರೋದು ಯಾರ ಮೇಲೆ? ಯು ಕೆ ಎಕಾನಮಿ. ಮಲ್ಯ
ಇಲ್ಲಿಂದ ಹಣ ತಗೊಂಡು ಓಡಿ ಹೋದ್ರ ಮೇಲೆ ಅವ್ರ ಜೀವನ ಆಗ್ತಾ ಇರೋದು. ಹಾಗಾಗಿ ಭಾರತದ ಬ್ಯಾಂಕ್ಗಳಲ್ಲಿ ಸಾಲ ಕೊಡೋದು ನಿಲ್ಲಿಸ್ಬಿಟ್ರೆ ಯುಕೆ ಬೇಕಾದ್ರೆ ಮೇ ಬಿತ್ತೋಗ್ಬಿಡುತ್ತೆ. ಅಂದರೆ ಇಲ್ಲಿ ಸಾಲ ತೊಗೊಂಡು ಓಡೋದವನೇ ಅವ್ರ ಜೀವನಕ್ಕೆ ಇರೋದಲ್ವಾ, ಇವರಿಗೆಲ್ಲ ಅವರೇ ಅಲ್ವಾ ಜಾಗ ಕೊಟ್ಟಿರೋದು. ಇಲ್ಲಿಂದ ಓಡೋದವರೆಲ್ಲ ಅಲ್ಲೇ ಯಾಕೆ ಸೆಟ್ಲ್ ಆಗ್ತಾರೆ ಇಲ್ವಾ, ಯಾಕೆ ಸೆಟ್ಲ್ ಆಗ್ತಾರೆ ಅಂದರೆ ಅಲ್ಲಿ ಅವ್ರು ಕಾನೂನಂಗೆ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಯಾರೇ ಕಳ್ತನ ಮಾಡ್ಕೊಂಡು ಕಾಸು ತಗೊಂಬಂದ್ರು ನಮ್ಮ ದೇಶದಲ್ಲಿ ಜಾಗ ಕೊಡ್ತೀವಿ. ಯಾಕಂದರೆ ನಾವು ಚರಿತ್ರೆ ಪೂರ್ತ ಅವರಿವರ ಕಾಸು ಮೇಲೆ ಬದುಕಿದ್ದು ಅಲ್ವಾ, ಅದು ನಮ್ಮ ಧರ್ಮ ರೀ. ನಾವು ಬದುಕಿದ್ದೇ ಹಾಗೆ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಅದು ನಿಮ್ಮ ಪೆದ್ದತನ. ಒಂದು ಆ ಮೆಕಾಲೆ ಶಿಕ್ಷಣ ಪದ್ಧತಿ ತಂದದ್ದೇ ಅದಕ್ಕೆ, ಏನು ನಿಮಗೇನು ಗೊತ್ತಿಲ್ಲ ನಾವು ಹೇಳಿದ್ ಕೇಳಿ. ನೀವು ಇವ್ರದ್ದು ನೋಡಬೇಕು, ಯಾರು ನಮ್ಮ ಸಾಯಿ ದೀಪಕ್ ಅಂತೇಳಿ ಅಡ್ವೊಕೇಟ್ ಒಬ್ಬರು ಇದ್ದಾರೆ, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಪುಸ್ತಕ ಬರೆದಾರೆ. ಅವರೆಲ್ಲ ಅದೇ ಬರೀತಾರೆ. ಏನಂತಂದರೆ ಅವರಿಗೆ ಒಂದು ಧರ್ಮ ಅಂತ ಮಾಡ್ಕೊಂಡ್ಮೇಲೆ ಅವರಿಗೆ ಕಾನ್ಷಿಯನ್ಸ್ ಇತ್ತಂತೆ, ಅದು ಫಾಲೋ ಮಾಡದೇ ಇರೋರಿಗೆಲ್ಲ ಆತ್ಮನೇ ಇಲ್ಲ ಅಂತ. ಅದಕ್ಕೆ ಅವರು ಬರೋದಕ್ಕೂ ಮುಂಚೆ ನಮಗೆ ಆತ್ಮದ ಬಗ್ಗೆ ಗೊತ್ತೇ ಇರಲಿಲ್ಲ ಅಲ್ಲ, ಆತ್ಮದ ಬಗ್ಗೆ ಪ್ರಾಯಶಃ ಮೊದಲು ಮಾತಾಡಿದ್ದು ನಾವು ಅವರಲ್ಲ ಅಲ್ವಾ. ಮಾಡಿ ನೀವೇ ಹಳತೇನಿತ್ತು ಬಿಡಿ, ಆದರೆ ನಮ್ಮವ್ರು ಯಾರ ಮೇಲೂ ದಾಳಿ ಮಾಡಲಿಲ್ಲ, ಯಾರ ಹಣನೂ ಕದಿಯಲಿಲ್ಲ, ಕಾಲವನ್ನು ಕಾಲದಿಂದ ದುಡಿದು ತಿಂದ್ವಿ. ವಾಸ್ಕೋಡಲು ಅಮ್ಮ ಕಂಡಿಡಿದಿದ್ದು ಸಮುದ್ರದ ದಾರಿ, ಆದರೆ ಅದಕ್ಕೆ ಮುಂಚೆನೇ ನಮಗೆ ಸಿಲ್ಕ್ ರೂಟ್ ಇತ್ತಲ್ವಾ, ಇರಲಿಲ್ವಾ, ಇದ್ದೇ ಇತ್ತು. ಹಾಗಿದ್ದಾಗ ನಾನು ಹೇಳ್ತೀನಿ ಕೇಳಿ, ಕೀಳರಿಮೆಗೆ ಅವಕಾಶ ಇಲ್ಲ. ಎಲ್ಲೋ ಪ್ರಾಯಶಃ ಇವತ್ತಿನ ಪರಿಸ್ಥಿತಿಯಲ್ಲೂ ನಮ್ಮ ಕೀಳರಿಮೆ ಕಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಸಬ್ಡ್ಯೂಡ್ ಆಗಿದ್ದೀವಿ. ಈಗ ಸ್ವಲ್ಪ ಓಪನ್ ಅಪ್ ಆಗೋಣ. ಕೋವಿಡ್ ಅಂತ ಮಹಾಮಾರಿ ಬಂದರೂ ನಾವೇ ವ್ಯಾಕ್ಸಿನೇಷನ್ ಕಂಡಿಳ್ಕೊಂಡ್ವಿ, ಸಿಸ್ಟಮ್ನ ನಾವು ಮ್ಯಾನೇಜ್ ಮಾಡಿದ್ವಿ ಅಲ್ವಾ. ಹಾಗಾಗಿ ನಾವೆಲ್ಲ ಆ ಕಡೆ ಗೆದ್ದಿದ್ದೀವಿ. ಎಷ್ಟೋ ದೇಶಗಳಲ್ಲಿ ನನ್ನ ರೂಪಾಯಿ ಕೆಲಸ ಮಾಡುತ್ತೆ, ಆ ಲೆಕ್ಕಕ್ಕೆ ನಾನು ಗೆದ್ದಿದ್ದೀನಿ. ಭಾಳಷ್ಟು ದೇಶಗಳಲ್ಲಿ ಸೈಂಟಿಸ್ಟ್ಗಳು, ಡಾಕ್ಟ್ರುಗಳು, ಇಂಜಿನಿಯರ್ ಇರೋದು ಭಾರತದವರು, ಅಲ್ಲಿ ನಾವು ಗೆದ್ದಿದ್ದೀವಿ. ಆಸ್ಟ್ರೇಲಿಯಾದಲ್ಲಿ ಏನು ಅಂತಂದರೆ ಅಲ್ಲಿ ಹಣ ಇಲ್ಲದೆ ಇರೋ ಫ್ಯಾಮಿಲಿಗಳಿಗೆ ಅವ್ರು ಕಾಸು ಕೊಡ್ತಾರಂತೆ, ಯಾರಿಗೂ ಕೆಲಸ ಹೋಯಿತು ಅಂದರೆ ಸರ್ಕಾರ ಕೊಡುತ್ತಂತೆ. ಆದರೆ ಇಂಡಿಯನ್ ಫ್ಯಾಮಿಲೀಸ್ ತಗೊಳ್ಳೋದೇ ಇಲ್ವಂತೆ. ಅಲ್ಲಿ ಆಸ್ಟ್ರೇಲಿಯಾ ಗೌರ್ಮೆಂಟ್ ಹೇಳುತ್ತಂತೆ ಇಂಡಿಯನ್ ಫ್ಯಾಮಿಲಿ ಬೆಸ್ಟು, ಅವರು ದುಡಿದಾಗ ಸೇವ್ ಮಾಡ್ತಾರೆ, ಕಟ್ಟ ಬಿದ್ದಾಗ ಅದರಲ್ಲಿ ಖರ್ಚು ಮಾಡ್ತಾರೆ. ಇವರು ಹಂಗಲ್ಲ, ಇವರು ದುಡಿದಾಗ ಖರ್ಚು ಮಾಡ್ತಾರೆ, ಮುಂದಿನ ಸಾಲನೂ ಖರ್ಚು ಮಾಡ್ತಾರೆ, ಆಮೇಲೆ ಹಣ ಇಲ್ಲದಾಗ ಸರ್ಕಾರ ಕೊಡು ಅಂತಾರೆ. ಪ್ರಾಯಶಃ ಅವರು ಇಂಡಿಯನ್ ಫ್ಯಾಮಿಲೀಸ್ ಪ್ರಿಫರ್ ಮಾಡ್ತಾರೆ. ಮತ್ತು ಕೊನೆಯದೊಂದು, ಇರೋ ಎಲ್ಲ ಎಕಾನಮಿಸ್ಟ್ಗಳು ಹೊಡ್ಕೊಂಡ್ರು ಏನು ಹೇಳಿ, ಕೋವಿಡ್ ಬಂದಾಗ ಈ ದೇಶದ ಎಕಾನಮಿ ಯುದ್ಧ ಹೋಗುತ್ತೆ ಅಂತ. ಇಲ್ಲ, ಈ ದೇಶ ಭವಿಷ್ಯದ ಸಾಲದ ಮೇಲೆ ಬದುಕಲ್ಲ, ವರ್ತಮಾನದ ದುಡಿಮೆ ಮೇಲೆ ಬದುಕುತ್ತೆ. ಹಾಗಾಗಿ ಇಲ್ಲಿಯ ಎಕಾನಮಿ ಬಿದ್ದು ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ಕಾರಣಕ್ಕೂ ಬೀಳೋ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇರೋದು, ನಾವು ಬರೀ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟುಕೊಂಡು ರಂಪ ಮಾಡ್ಬೋದು. ಏನಾಗುತ್ತೆ ಗೊತ್ತಾ, ಟಿ ವಿ ಚಾನೆಲ್ಗಳು ಜಾಸ್ತಿ ಇವೆ, ಬೆಳಗಿಂದ ಸಂಜೆವರೆಗೂ ಪ್ರೋಗ್ರಾಮ್ ಕೊಡಬೇಕು. ಹಾಗಾಗಿ ಡಿಸ್ಕಷನ್ಗೆ ಯಾರನ್ನಾರು ಕರೆಸ್ತಾರೆ, ಯಾರು ಬೇಕಾದರೂ ಡಿಸ್ಕಷನ್ಗೆ ಅವ್ರು ಕರೆಸ್ಬೋದು. ಅವ್ರು ಇಷ್ಟ ಬಂದದ್ದು ಹೇಳ್ಬೋದು, ಅವ್ರು ಹೇಳಿದ್ದನ್ನೇ ಅವ್ರು ಆರ್ಗ್ಯೂ ಮಾಡ್ತಾ ಇರ್ಬೋದು. ಎಂತೆಂಥದೋ ಡಿಸ್ಕಷನ್ಗಳು ನಾವು ನೋಡಿದ್ದೀವಲ್ವಾ, ಎಷ್ಟನ್ನು ನಾವು ನಂಬ್ತೀವಿ. ಅದೊಂದು ನೋಡಿರಿ, ಈ ದೇಶದ ಅಸ್ಮಿತೆಯ ಅದ್ಭುತವಾದ ಭಾಗ ಅಂದರೆ, ನೀವು ಏನೇ ಸುಳ್ಳು ಹೇಳಿ ನಂಬಿದ ಹಾಗೆ ಎಲ್ಲರೂ ತಲೆ ಆಡಿಸ್ತಾ ಇರ್ತಾರೆ, ಆದರೆ ನೀವು ಹೇಳ್ತಾ ಇದ್ದಂಗೆ ತಲೆಯಲ್ಲಿ ಅಂದ್ಕೋತಾರೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇಲ್ವಾ, ಅನ್ಸಲ್ಲ ನಿಮಗೆ. ಸೇ ಒಂದು, ನೀವು ಟಿ ವಿ ನೋಡ್ತಾ ಇರಬೇಕಾದ್ರೆ ಆ ಭಾಷೆ ಬೇರೆನೂ ಹೇಳ್ತಾ ಇರುತ್ತೆ, ನಿಮ್ಮ ಮನಸ್ಸು ಅದೇ ಪದಗಳಿಗೆ ಬೇರೆ ಅರ್ಥ ಹೇಳ್ತಾ ಇರತ್ತೆ ಇಲ್ವಾ, ಹೇಳಲ್ವಾ. ಸೇ ಅವರ್ ಪರ್ಸೆಪ್ಷನ್ಸ್ ಆರ್ ವೆರಿ ಗುಡ್, ಅವರ್ ಜಡ್ಜ್ಮೆಂಟ್ಸ್ ಆರ್ ವೆರಿ ಗುಡ್. ನಾನು ಇದೇ ಡಾಕ್ಟರ್ ಪ್ರೊಫೆಷನ್ ಬಗ್ಗೆ ನಾನು ಹೇಳ್ತೀನಿ ಕೇಳಿ, ಒಳಗೆ ಹೆಜ್ಜೆ ಇಡ್ತಾ ಇದ್ದಂಗೆ ನಮ್ಮ ಡಾಕ್ಟ್ರ್ ಕೇಳ್ತಾರೆ, ಹಾಂ ಎಲ್ಲಿ ತೋರಿಸಿ, ಅವ್ರಿಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ಮು ಅಂತ, ಎಲ್ಲಿ ತೋರಿಸಿ ಅಂತಲೇ ಸ್ಟ್ರೈಟ್ ಬರ್ತಾರೆ, ಏನು ಪ್ರಾಬ್ಲಮ್ಮು ಕೇಳೋದೇ ಇಲ್ಲ. ಅಂದರೆ ನಾನು ಹೇಳೋದು, ನಮ್ಮ ಪರ್ಸೆಪ್ಷನ್ನು ಜಡ್ಜ್ಮೆಂಟ್ಗಳು ಅಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲ ವಿಷಯ ಅಂದರೆ ಬದುಕಿನಲ್ಲಿ ಎಷ್ಟೋ ಘಟನೆಗಳಿರುತ್ತವೆ, ಅವು ಜ್ಞಾನವಾಗಿ ಹೋಗಬೇಕು ನಮ್ಮಲ್ಲಿ. ನಮ್ಮ ಮೈಂಡ್ ಸೆಟ್ಟಲ್ಲಿ ಅದನ್ನು ಜ್ಞಾನವಾಗಿ ಮಾಡಿಕೊಳ್ಳುವಂತಹ ಚೈತನ್ಯ ಇದೆ. ಹೊಸದಕ್ಕೆ ಎಷ್ಟು ಬೇಗ ಅಡ್ಜಸ್ಟ್ ಆಗ್ತೀವಲ್ವ ನಾವು, ಆಗಲ್ವಾ, ಭಾಳ ಬೇಗ ಅಡ್ಜಸ್ಟ್ ಆಗ್ತೀವಿ. ಪ್ರಾಯಶಃ ಬೇರೆ ದೇಶಗಳಿಗೆ ಅವ್ರು ಹೇಳ್ಕೊಳ್ಬೇಕು ಹೊಸದಾಗ ಅಡ್ಜಸ್ಟ್ ಆಗೋದಕ್ಕೆ, ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಪ್ರಾಯಶಃ ಇದನ್ನು ನಾನು ಭಾರತದ ಅಸ್ಮಿತೆ ಅಂತ ಕರಿತೀನಿ. ರೂಲ್ ಆಫ್ ಕಾನ್ಷಿಯನ್ಸ್ ಈಸ್ ವಾಟ್ ಮ್ಯಾಟರ್ಸ್. ಕಾನ್ಷಿಯನ್ಸ್ ಏನು ಹೇಳುತ್ತೆ ಅದರ ಪ್ರಕಾರ ನಡೆಯೋಣ. ವ್ಯವಹಾರ ಸೆಕೆಂಡರಿ ಆಗಬೇಕಾಗತ್ತೆ. ಬದುಕಿನ ಸುಖಗಳು ದುಃಖಗಳು ಎಲ್ಲವೂ ಇರುತ್ತೆ, ಬಟ್ ದ ಪಾಯಿಂಟ್ ಈಸ್ ಎಲ್ಲೋ ಒಂದು ಕಡೆ ನಾವು ಒಂದು ವ್ಯವಸ್ಥೆಯನ್ನು ಮೇಂಟೈನ್ ಮಾಡಿದರೆ ಅದು ವ್ಯವಸ್ಥೆಯಾಗಿ ಉಳಿಯುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ, ಸಿಟಿ ಲೈಫ್ಗೂ ಹೊರಗಡೆ ಲೈಫ್ಗೂ ವ್ಯತ್ಯಾಸ ನೋಡಿದ್ದೀನಿ, ವೈಯಕ್ತಿಕ ಜೀವನಗಳಲ್ಲಿ ಸ್ವಲ್ಪ ಶಿಸ್ತನ್ನು ನಾವು ಪಾಲಿಸಿದರೆ ಪ್ರಾಯಶಃ ಇದು ಎಲ್ಲಿಯೋ ಹೋಗಿ ಮುಟ್ಟುವಂಥ ದೇಶ.
ಈಗ ಎಲ್ಲರೂ ಕಣ್ಣು ಬಿಡ್ತಾ ಇದ್ದಾರೆ. ಮೇ ಬಿ ಬಾಲ್ಯ ಮುಗೀತು ಅಂತ ಕಾಣಪ್ಪ, ಈ ದೇಶದ ಸ್ವಾತಂತ್ರ್ಯಕ್ಕೆ ಯೌವನಕ್ಕೆ ಬಂದಿದೆ. ಪ್ರಾಯಶಃ ನನ್ನ ಅದ್ಭುತವಾದ ಒಂದು ಪ್ರಾಬ್ಲಿ ಐ ಕಾಲ್ ಇಟ್ ಆಸ್ ಗ್ರಾಟಿಟ್ಯೂಡ್, ಬದಲಾಗೋ ಕಾಲದಲ್ಲಿ ನಾನು ಬದುಕಿದ್ದೀನಿ ಅನ್ನೋದಿದೆಯಲ್ಲ, ಪ್ರಾಯಶಃ ದಟ್ಸ್ ಎ ಬಿಗ್ ಥಿಂಗ್. ಇವತ್ತು ಯಂಗ್ಸ್ಟರಾಗಿ ಈ ದೇಶಕ್ಕೆ ದೇಶದಲ್ಲಿ ಇವತ್ತಿನ ಯಂಗ್ಸ್ಟರ್ನ ಫ್ಯೂಚರ್ ಯೋಚನೆ ಮಾಡಿ. ನಾನು ಹುಟ್ಟಿದ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಓಡಾಡಿದ್ದಿದೆ, ಜಾತ್ರೆಗೆ ಹೋಗಬೇಕಾದ್ರೆ ರಥೋತ್ಸವಕ್ಕೆ ಎತ್ತಿನ ಗಾಡಿ ಓಡಿದ್ದಿದೆ. ಸೈಕಲ್ ಕಲಿದೆ ಇದ್ರೆ ಜೀವನ ಆಗಲ್ಲ ಅಂತ ನಮ್ಮಪ್ಪ ಹೆದರಿಸಿ ಎದುರಿಸಿ ಸೈಕಲ್ ಕಲಿಸಿದ್ರು, ಆಸ್ ಇಫ್ ದಟ್ಸ್ ದ ಓನ್ಲಿ ಥಿಂಗ್ ಅಂತ. ಸೈಕಲ್ ಉಪಯೋಗಿಸೋ ಅವಶ್ಯಕತೆ ಬರಲಿಲ್ಲ. ನನ್ನ ಮುಂದಿನ ಜನ್ರೇಷನ್ ಸೈಕಲ್ಲು ಕಾರು ಬಿಡಿ, ಅವ್ರು ಏರೋಪ್ಲೇನೇ ಇಳಿಯಲ್ಲ. ಅಂದರೆ ಇಷ್ಟು ಬದಲಾವಣೆಗಳನ್ನು ನನ್ನ ಬದುಕಿನಲ್ಲೇ ನೋಡಿದ್ದೇನೆ. ಅಂದರೆ ಕಷ್ಟಕಾಲದ ಬದುಕಿನಲ್ಲೂ ಇಷ್ಟು ಬದಲಾವಣೆಗಳನ್ನು ನೋಡಿದ್ದೇನೆ. ಒಂದು ಕಾಲದಲ್ಲಿ ಫೈನಾನ್ಸ್ ಮಿನಿಸ್ಟರ್ಗಳು ಬಾಕ್ಸ್ ಹಿಡ್ಕೊಂಡು ಬರ್ತಾ ಇದ್ದಂಗೆ ನಮಗೇನು ಕೊಡ್ತಾರೆ ನಮಗೇನು ಕೊಡ್ತಾರೆ ನಮಗೇನು ಕೊಡ್ತಾರೆ ಅಂತ ಭಿಕ್ಷುಕರ ಥರ ಕೇಳ್ತಿದ್ವಿ. ಈಗ ಅದು ಬಿಟ್ಟಿದ್ದೀವಿ ನಾವು. ಏನ್ರಿ ನಾವು ಕಟ್ತೀವಿ ತೆರಿಗೆ, ನೀವೇನ್ರಿ ಮಾಡ್ತೀರಿ ಅಂತ ಕೇಳ್ತೀವಿ. ಅದು ಬದಲಾವಣೆ ಅಲ್ವಾ? ಪ್ರಾಯಶಃ ಇದು ಬೇಗ ಅದಲ್ವಾ ಬದಲಾವಣೆ? ನನಗೇನು ಕೊಡಬೇಡ, ಏನು ಮಾಡ್ತೀಯ ನೀನು ಅದೇ ಹೇಳು ಅಲ್ವಾ? ಅದು ಬದಲಾವಣೆ. ಪ್ರಾಯಶಃ ಈ ಬದಲಾವಣೆ ಇದೆಯಲ್ಲ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ, ಅದು ಬಹಳ ಪಾಸಿಟಿವ್ ವಿಷಯ. ಒಂದೇ ಒಂದು, ಯಾವತ್ತೂ ಕೂಡ ಆಳ್ವಿಕೆಗೆ ಕೂತವನು ಬದಲಾಗೋದೇ ಇಲ್ಲ. ಆಳುವವರು ಬದಲಾಗ್ತಾ ಇದ್ದಂಗೆ ಅವನ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾರು ಬರಬೇಕೋ ಅವರು ಬರ್ತಾರೆ ಪಟ್ಟಕ್ಕೆ. ಪ್ರಾಯಶಃ ಆ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡೋದು ವಾಸಿಯಾಗತ್ತೆ. ಕಾನ್ಷಿಯನ್ಸ್ಗೆ ರಿಪ್ಲೈ ಮಾಡೋಣ, ಮಿಕ್ಕಿದ್ದನ್ನು ಪಕ್ಕಕ್ಕಿಡೋಣ. ನಾವೆಲ್ಲರೂ ಬುದ್ಧಿವಂತರು, ನಮಗೆಲ್ಲ ಅರ್ಥ ಆಗುತ್ತೆ ಅಲ್ವಾ? ಅದಿಟ್ಟುಕೊಂಡು ಮುಂದಕ್ಕೆ ಹೋದರೆ ಸಾಕು ಅಂತ ಕಾಣುತ್ತೆ. ಇನ್ನು ಭಾಳಷ್ಟು ಹೊತ್ತು ಮಾತಾಡಿ ಹೇಳ್ಕೊಂಡು ಹೋಗಬಾರ್ದು. ಕೊನೆಯದು ಒಂದು ಡಾಕ್ಟರ್ಸ್ ಬಗ್ಗೆ ಹೇಳಬೇಕಾದ್ರೆ ಶೇಕ್ಸ್ಪಿಯರ್ನ ಮಾತೊಂದಿದೆ, ಸರ್ಜನ್ಸ್ ನೈಫ್ ಬಗ್ಗೆ ಅವನಂತಾನೆ, ಕ್ರೂಯಲ್ಟಿ ಆಫ್ ಎ ಸರ್ಜನ್ಸ್ ನೈಫ್ ಅಂತ. ಹಿ ಸೇಸ್ ಇಟ್ ಈಸ್ ಕ್ರೂಯಲ್ಟಿ ಆಫ್ ಎ ಸರ್ಜನ್ಸ್ ನೈಫ್. ಅದೆಷ್ಟು ಶಾರ್ಪ್ ಇರಬೇಕು ಅಂದರೆ ಅಷ್ಟು ಬೇಗ ಕತ್ತರಿಸಬೇಕು, ಹಾಗಾಗಿ ಶಾರ್ಪ್ ಇರಬೇಕು. ಕೊಲ್ಲೋದಕ್ಕೆ ಶಾರ್ಪ್ ಇರೋ ಅವಶ್ಯಕತೆ ಇಲ್ಲ. ಪೋಸ್ಟ್ ಮಾರ್ಟಮ್ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು ಅಲ್ಲ, ಪೋಸ್ಟ್ ಮಾರ್ಟಮ್ ಅದರಲ್ಲೇ ಮಾಡ್ತಾರೆ, ಅದು ಬೇರೆ. ಆದರೆ ಸರ್ಜನ್ ಕೂತಾಗ ಕ್ರೂಯಲ್ಟಿ ಏನಂತೆ, ಇಟ್ ಹ್ಯಾಸ್ ಟು ಕಟ್ ಶಾರ್ಪ್, ಕಟ್ ಫಾಸ್ಟ್, ಕಟ್ ಓನ್ಲಿ ವಾಟ್ ಈಸ್ ಟು ಬಿ ಕಟ್ ಅಲ್ವಾ? ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಕ್ರೂಯಲ್ಟಿ ಆಫ್ ಎ ಸರ್ಜನ್ಸ್ ನೈಫ್ ಅಂತ. ನನಗೆ ಇನ್ಕಮ್ ಟ್ಯಾಕ್ಸಲ್ಲಿ ಪಾಠ ಮಾಡ್ತಿದ್ದವ್ರು ಯಾರೋ ಇದನ್ನು ಹೇಳಿದ್ರು, ನಾನು ಇನ್ಕಮ್ ಟ್ಯಾಕ್ಸಲ್ಲೂ ಇದನ್ನೇ ಬಳಸ್ತಿದ್ದೆ. ಇಟ್ಸ್ ದ ಕ್ರೂಯಲ್ಟಿ ಆಫ್ ಎ ಸರ್ಜನ್ಸ್ ನೈಫ್. ನಿನಗೆ ಕಷ್ಟ ಆಗುತ್ತೆ ನನಗೆ ಗೊತ್ತಿದೆ, ಆದರೆ ಎಷ್ಟು ಕೊಯ್ಬೇಕು ಅಷ್ಟು ಕೊಯ್ತೀನಿ, ಯಾಕಂದರೆ ನಾನು ಜೀವ ಉಳಿಸೋದಕ್ಕೆ ಕೊಯ್ತಾ ಇದ್ದೀನಿ, ಅದನ್ನು ಜೀವ ಕಳೆಯೋದಕ್ಕೆ ಕೊಯ್ತಾ ಇಲ್ಲ ಅಲ್ವಾ? ಯಾರು ಕುಯ್ತಾ ಇರಬೇಕಾದ್ರೆ ಯಾರೂ ಇದರಲ್ಲಿ ಏನು ಬಿಲ್ಲು ಬರುತ್ತೆ ಅಂತ ಯಾವ ಮನುಷ್ಯನೂ ಯೋಚನೆ ಮಾಡಲ್ಲ. ಇದು ನನಗೆ ಸ್ಪಷ್ಟವಾಗಿದೆ. ಯಾಕಂದರೆ ನಾವು ಮನುಷ್ಯರ ಪ್ರಪಂಚದಲ್ಲಿ ಬದುಕಿದ್ದೀವಿ, ಪ್ರಾಣಿಗಳ ಪ್ರಪಂಚದಲ್ಲಲ್ಲ, ಕಸಾಯಿಗಳ ಪ್ರಪಂಚದಲ್ಲಲ್ಲ. ಹಾಗಾಗಿ ಮನುಷ್ಯರಾಗಿದ್ದೀವಿ, ಎಲ್ಲೋ ಒಂದು ಕಡೆ ಕಂಡುಕೋಬೇಕಾಗಿದೆ, ಕಂಡುಕೊಳ್ಳೋಣ. ಇಷ್ಟು ಮಾತಾಡಿ ನನ್ನ ಭಾಷಣ ಮುಗಿಸ್ತೀನಿ, ಅವಕಾಶ ಕೊಟ್ಟೋದಕ್ಕೆ ಕೃತಜ್ಞ. ಭಾಳ ಜನ ಅಂದ್ಕೋತಾರೆ ತಮಾಷೆಯಾಗಿ ಮಾತಾಡ್ತಾನೆ ಈ ಮನುಷ್ಯ ಅಂತ. ಇಲ್ಲ, ಎಲ್ಲ ದಿನಗಳು ತಮಾಷೆಯಾಗಿ ಮಾತಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಈ ವೇದಿಕೆಯಲ್ಲಿ ತಮಾಷೆ ಆಗೋಗ್ಬಿಟ್ರೆ ನಾಳೆ ನನಗೆ ಇನ್ನೊಂದ್ಸರಿ ಕರೆದು ಹಾರ ಹಾಕಲ್ಲ. ಮತ್ತು ಈ ಸನ್ಮಾನ ಮೊದಲೇ ಮಾಡಿಬಿಡ್ತಾರೆ, ಹಾಗಾಗಿ ಅದಕ್ಕೆ ಜಸ್ಟಿಫೈ ಮಾಡ್ಬೇಕು ನಾ ಭಾಷಣ ಮಾಡಿ. ಇಲ್ಲದೇ ಇದ್ರೆ ಏನೋ ಕೂತು ಸನ್ಮಾನ ಮಾಡಿದ್ವಪ್ಪ, ಅವ್ನ ಭಾಷಣ ಕೇಳಿದ್ಮೇಲೆ ಇವನಿಗೆ ಯಾಕೆ ಈ ಶಾಲು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ ಅಂತ ಅನ್ಸಲ್ವಾ? ಅದಾಗಬಾರ್ದು ಅನ್ನೋದೊಂದಿದೆ. ಭೇಟಿಯಾಗಿದ್ದು ಭಾಳ ಸಂತೋಷ. 70 ವಯಸ್ಸಲ್ಲಿ ಡಾಕ್ಟ್ರುಗಳು ಫ್ರೆಂಡ್ ಆಗಿರಬೇಕು, ನೀವೆಲ್ಲ ಫ್ರೆಂಡ್ಸ್ ಆಗಿದ್ದೀರಿ, ಇದರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ. ನಮಸ್ಕಾರ, ಥ್ಯಾಂಕ್ ಯು. ಅಬ್ರಹಾಂ ಲಿಂಕನ್ ಅವರು ಹೇಳಿದ ಹಾಗೆ, ಲೆಟ್ ದಿ ಪೀಪಲ್ ನೋ ದಿ ಟ್ರೂತ್ ಆ್ಯಂಡ್ ದಿ ಕಂಟ್ರಿ ವಿಲ್ ಬಿ ಸೇಫ್ ಅಂತ ಹೇಳಿ. ನಾವು ನಮ್ಮ ರಾಷ್ಟ್ರದ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದಾಗ ಮಾತ್ರ ನಮ್ಮ ರಾಷ್ಟ್ರ ಸುರಕ್ಷಿತವಾಗಿರಲು ಸಾಧ್ಯ ಅಂತ ಹೇಳಿ. ಭಾರತದ ಅಸ್ಮಿತೆಯ ಬಗ್ಗೆ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿ, ಆತಂಕಗಳನ್ನು ನಿವಾರಿಸಿ, ಮುಂದಿನ ದಿನಗಳ ಬಗ್ಗೆ ಭರವಸೆಯನ್ನು ಮೂಡಿಸಿದ್ದಾರೆ ಶ್ರೀಯುತ ಎಸ್ ಎನ್ ಸೇತುರಾಮ್ ಅವರು. ಧನ್ಯವಾದಗಳು ಸರ್. ಕೆಲವೊಂದು ಪ್ರಶ್ನೆಗಳಿಗೆ ಸಮಯದ ಅಭಾವ ಇರೋದರಿಂದ ಒಂದು ಅಥವಾ ಎರಡು ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ. ಪ್ರಶ್ನೆ ಕೇಳುವವರು ದಯವಿಟ್ಟು ಎದ್ದು ನಿಲ್ಲಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಜೀವನ ಪರ್ಯಂತ ಹೆದರಿದ್ದೆ ಇದಕ್ಕೆ, ಅಮ್ಮ ಏನು ಪ್ರಶ್ನೆ ಕೇಳ್ತಾರೋ ಅಂತ ಚಿಕ್ಕ ವಯಸ್ಸಲ್ಲಿ, ವಯಸ್ಸಿಗೆ ಬರ್ತಿದ್ದಂಗೆ ಅಪ್ಪ ಏನು ಪ್ರಶ್ನೆ ಕೇಳ್ತಾರೆ, ಆಮೇಲೆ ಸ್ಕೂಲಲ್ಲಿ ಏನು ಪ್ರಶ್ನೆ ಕೇಳ್ತಾರೆ,
ಇನ್ಕಮ್ ಟ್ಯಾಕ್ಸಿಗೆ ಬಂದಾಗ ಅಲ್ಲಿ ಯಾರು ಏನು ಪ್ರಶ್ನೆ ಕೇಳ್ತಾರೋ, ಎಲ್ಲ ಕಡೆ ಇದೆ. ಇಲ್ಲೂ ಪ್ರಶ್ನೆ ಕೇಳಿ ದಯವಿಟ್ಟು. ಎಲ್ಲವೂ ತಿಳಿಯುವಂಥ ತಿಳಿದಿರುವಂಥ ಸರ್ವಜ್ಞಾತ ನಾನಲ್ಲ. ಪ್ರಯತ್ನ ಅಂತೂ ಇರುತ್ತೆ, ಅನಿಸಿಕೆಗಳನ್ನು ಹೇಳೋದ್ರಲ್ಲಿ ಅಭ್ಯಂತರ ಏನಿಲ್ಲ. ಅನಿಸಿಕೆಗಳನ್ನು ಮಾತಾಡೋಣಂತೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ಭಾರತದ ಅಸ್ಮಿತೆ ಬಗ್ಗೆ ತುಂಬ ಚೆನ್ನಾಗಿ ನಮಗೆಲ್ಲ ಅರ್ಥ ಆಗೋ ಹಾಗೆ ಸರಳ ಭಾಷೆಯಲ್ಲಿ ಹೇಳಿದ್ದೀರಾ, ತುಂಬ ಧನ್ಯವಾದಗಳು ಸರ್. ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ಈಗ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಮೆಕಾಲೆ ಆಗಿ ಏನು ಬಂದು ನಿರ್ನಾಮ ಮಾಡಿದ್ರಲ್ಲ ಸರ್, ಅದರಿಂದ ಫುಲ್ ನಾವು ಎಚ್ಚೆತ್ಕೊಂಡಿಲ್ಲ. ನಮ್ಮ ಇಂಡಿಯನ್ ಸಂಸ್ಕೃತಿ ಅಸ್ಮಿತೆ ಎಲ್ಲ ಸಮಯ ತಗೊಳುತ್ತೆ. ಏನಾಗುತ್ತೆ ಒಂದು ಹೇಳ್ತೀನಿ ಕೇಳಿ, ವ್ಯವಸ್ಥೆ ನಾಶ ಮಾಡೋದಕ್ಕೆ ಒಂದು ಸಮಯ ತಗೊಂಡ ಹಾಗೆ. ಇವರು ಹೇಳ್ತೀರಿ ಕೊಳಕು ನೀರು ಸ್ವಚ್ಛ ಆಗಲ್ಲ, ಹೊಸ ನೀರು ಹರಿತಾನೆ ಕೊಳೆ ನೀರು ಹೋಗಬೇಕಾಗತ್ತೆ. ಪ್ರಾಯಶಃ ನನ್ನ ತಲೆಯಲ್ಲಿ ಕಾಡೋದು ಮುಂದಿನ ಜನ್ರೇಷನ್ನು, ನನ್ನ ವಯೋಮಾನದವರು ಕಾಡೋದೇ ಇಲ್ಲ. ನಾನು ಮಾಡೋ ನಾಟಕಗಳನ್ನು ನನ್ನ ವಯೋಮಾನದವರು ಭಾಳ ದ್ವೇಷಿಸ್ತಾರೆ. ನನ್ನ ನಾಟಕಗಳಿಗೆ ಬಂದು ನೋಡೋದು ಯಂಗ್ಸ್ಟರ್ಸ್ ನೋಡ್ತಾರೆ, ಯಾಕಂದರೆ ಅವ್ರಿಗೇನೋ ಸತ್ಯ ಬೇಕಿದೆ. ನನ್ನ ವಯಸ್ಸಿನವ್ರಿಗೇನಾಗಿದೆ ಅವರಿಗೆ ಕನ್ನಡ ಹಿಡಿದೆ ಅನಿಸುತ್ತೆ. ನಾವೆಲ್ಲ ಗೌರವಿಸ್ತೀವಿ ಸರ್. ಹಾಂ ಇಲ್ಲ, ಹಾಗಾಗಿ ಏನಾಗುತ್ತೆ ಅಂತಂದರೆ, ಒಂದೇನಾಗುತ್ತೆ, ಯಾವುದೋ ಏನೋ ಬದಲಾಗಿಲ್ಲ ಅಂಥೇಳಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡವೇ ಬೇಡ. ನಾನು ಬದಲಾಗ್ತಾ ಹೋಗಬೇಕು, ನಾನು ಬದಲಾಗ್ತಾ ಹೋಗಬೇಕು. ನನ್ನಲ್ಲಿ ಉರಿ ಇರಬೇಕು, ನನ್ನಲ್ಲಿ ಬೆಂಕಿ ಇರಬೇಕು. ಬೆಂಕಿ ಅಂದರೆ ನಾವು ಸುಡೋ ಬೆಂಕಿ ಅಲ್ಲವೇ ಅಲ್ಲ. ನಾವು ಯಾವತ್ತೂ ಬೆಳಕಾಗೋ ಬೆಂಕಿನೇ, ಸುಡೋ ಬೆಂಕಿ ಅಲ್ಲ. ನಾವು ನಮಗೆ ಸುಟ್ಟು ಗೊತ್ತಿಲ್ಲ ಸರ್, ನನ್ನ ಸುಟ್ಟು ಗೊತ್ತಿಲ್ಲ ನಮಗೆ. ನನ್ನ ಪ್ರಶ್ನೆ ಏನಂದರೆ ಸರ್, ಈಗಿನ ನಾವು ಸೋಕಾಳ್ ವಿದ್ಯಾವಂತರು ಎಜುಕೇಟೆಡ್ ಸಿಟಿಸನ್ ಆಫ್ ದ ಸೊಸೈಟಿ ಆ ಥರ ಅನ್ಕೋತೀವಲ್ಲ ಸರ್, ಅದರಲ್ಲಿ ತುಂಬ ಜನಕ್ಕೆ ಈ ನಡುವೆ ಓಕಿಸಮ್ ಅಂತ ಕೇಳಿದ್ದೀರಲ್ಲ ಸರ್, ಪೀಪಲ್ ಔಟ್ಸೈಡ್ ಇಂಡಿಯಾ ಆರ್ ಕಂಟ್ರೋಲಿಂಗ್ ದ ಮೈಂಡ್ ಸೆಟ್ ಆಫ್ ಇಂಡಿಯನ್ ಎಜುಕೇಟೆಡ್ ಪಾಪ್ಯುಲೇಷನ್, ಅದರಿಂದ ಹೊರಗೆ ಬರೋಕೆ ಸ್ವಲ್ಪ ನೀವೇನಾದ್ರೂ ಹೊರಗೆ ಬರೋಕ್ಕಾಗತ್ತೆ. ಪ್ರತಿಯೊಬ್ಬರು ನಾವೇ ಪ್ರಯತ್ನ. ಇವಾಗ ನನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಹಾಗಲ್ಲ ಸರ್, ಕಾಮನ್ ಮೈಂಡ್ ಸೆಟ್ ಆಗಿಬಿಟ್ಟು ಈಗ ಈ ನಡುವೆ ಏನಾಗಿದೆ ಗೊತ್ತಾ ಸರ್, ಮೆಜಾರಿಟೇರಿಯನ್ ಒಪಿನಿಯನ್ ಆಗಿಬಿಟ್ಟಿದೆ. ತುಂಬಾ ಜನ ಇದು ಹೇಳ್ತಾರೆ ಅಂದ್ರೆ ಮೇಬಿ ಅದೇ ಸತ್ಯ ಇರಬಹುದು. ಆಗಲ್ಲ ಆಗಲ್ಲ, ನಾನು ಹೇಳ್ತೀನಿ ಕೇಳಿ. 70ರಲ್ಲಿ ಕೂತು ಹೇಳ್ತೀನಿ, 30-35ರಲ್ಲಿ ನಾನು ಹಾಗೆ ಅನ್ಕೋತಾ ಇದ್ದೆ, ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ ಅಂತ. 40-50 ದಾಟದಾಗ ಅನ್ನಿಸ್ತು ಏನು ನಾನು ಸೇರೋಗಿದ್ದೀನಿ ಅಂತ. ಅಲ್ಲಿಗೆ ನಾನು ಪ್ರಯೋಜನ ಇಲ್ಲ ಅಂತ. ಅಲ್ಲಿಗೆ ನನ್ನ ಬದುಕನ್ನು ನಾನು ಪ್ರೀತಿಸ್ತೇನೆ, ನಾನು ಪ್ರಯತ್ನವಾಗಿ ಬದುಕ್ತೀನಿ. ಸುತ್ತಲಿಂದ ಏನು ಬದಲಾಗತ್ತೆ ಗೊತ್ತಿಲ್ಲ. 30 ವರ್ಷ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದೆ. ಎಲ್ಲರೂ ಅಲ್ಲಿ ಹೇಳ್ತಾ ಇದ್ರು ಏನು ಸ್ವಿಮ್ ದ ಕರೆಂಟ್ ಅಂತ. ಕೊನೆಗೆ ನಾನು ಅವ್ರಿಗೆ ಹೇಳಬೇಕಾಗಿ ಬಂತು, ನೀವು ನೀರಲ್ಲಿ ನೋಡಿದ್ದೀರಾ ಮೀನು ಯಾವತ್ತಾದರೂ ಬಿದ್ದ ಕರೆಂಟ್ ಹರಿಯತ್ತಾ? ಇಲ್ಲ, ಬದುಕಿರೋದು ಎಗನೆಸ್ದ ಕರೆಂಟೇ ಹೋಗೋದು. ಯಾಕಂದರೆ ಬಾಯಿ ತೆಕ್ಕೊಂಡಿರುತ್ತೆ, ಗಿಲ್ಲಿದೆ, ಅಲ್ಲಿ ಗಾಳಿ ಅದಕ್ಕೆ ಆಕ್ಸಿಜನ್ ಬೇಕು ಅಂದರೆ ನೀರು ಒಳಗಡೆ ಹೋಗಬೇಕು. ವಿದ್ದ ಕರೆಂಟ್ ಹೋದರೆ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಎಗನೆಸ್ದ ಕರೆಂಟ್ ಹೋದರೆ ಪ್ರಯತ್ನ ಬೇಕಿಲ್ಲ, ತಾನಾಗೆ ನೀರು ಹೋಗುತ್ತೆ. ಮೀನಿಗೆ ಗೊತ್ತಿದೆ ವಿದ್ಯೆ, ನಮಗೆ ಗೊತ್ತಿಲ್ಲ ಅಂದರೆ ಹೆಂಗಮ್ಮ? ಸಿ, ನೇಚರಿಗೆ ಹತ್ತಿರ ಆಗಿ ಚಿಂತೆ ಮಾಡೋಣ, ಬದುಕು ಸುಲಭ ಆಗುತ್ತೆ. ನಮ್ಮಲ್ಲಿ ನನ್ನ ಬೈಯೋರು ಇಲ್ವಾ ಅಂತ ನೀವು ಕೇಳ್ಬೋದು. ನನ್ನ ಹತ್ರ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ, ಬೈಯೋರು ಇದ್ದಾರೆ, ನಂದು ಒಂದೇ. ನೀವೆಲ್ಲ ಆರ್ಗ್ಯುಮೆಂಟ್ ಮಾಡಿ, ಸ್ವಂತ ಸಮಸ್ಯೆ ಇಲ್ಲ. ಆದರೆ ಒಂದೇ ಒಂದೇನು ಅಂತಂದರೆ, ಇದಿಷ್ಟು ನಾನು ನಂಬಿದ ವಿಷಯಗಳು. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ತಿದ್ಕೊಳ್ಳೋಣ, ಇಲ್ಲ ಅಂತಂದರೆ ಇದು ನನ್ನ ಸತ್ಯ. ಮಿಕ್ಕದ್ದು ಹೊರಗಡೆಯವರು ಕಂಟ್ರೋಲ್ ಮಾಡ್ತಾರೆ, ಇದು ಎಲ್ಲ ಕಾಲದಲ್ಲೂ ನಡೆದೇ ಇದೆ. ಅಲ್ಲ ಸರ್, ನಾವು ಎಚ್ಚೆತ್ಕೊಳ್ಳೋದಕ್ಕೆ ಯಾವ್ದಾದ್ರು ಉಪಾಯ ಇದೆಯಾ ನಿಮ್ಮಲ್ಲಿ? ಉಪಾಯ ಏನಿಲ್ಲ, ಓದಬೇಕಮ್ಮ, ಓದಬೇಕು, ಮನನ ಮಾಡಬೇಕು. ನಾನು ನಮ್ಮಲ್ಲಿ ಹೇಳ್ತೀನಿ ಕೇಳಿ, ಈ ದೇಶದ ಕಲ್ಚರ್ ಏನು ಗೊತ್ತಾ? ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದೆ ಏನನ್ನು ಒಪ್ಕೊಳ್ಳಲ್ಲ ನಾವು. ನಮ್ಮಲ್ಲಿ ನಚಿಕೇತ ಎಕ್ಸಾಂಪಲ್, ಅವನ ಸಾವಿನ ಬಗ್ಗೆ ಪ್ರಶ್ನೆ ಕೇಳ್ತಾ ಕೇಳ್ತಾ ಯಮಧರ್ಮನ್ನೇ ಹೋಗಿ ಕೇಳ್ತಾನೆ, ಸಾವನ್ನ ಏನು ನನಗೆ ಹೇಳಿ ನೀನು ಅಂತ. ಅಂದರೆ ಬಹಳ ಆಬ್ವಿಯಸ್ ಫ್ಯಾಕ್ಟ್ಸನ್ನು ಕೂಡ ನಾವು ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ಪ್ರಾಯಶಃ ಅಲ್ಲಿ ನಮ್ಮ ಮನಸ್ಸು ಪ್ರಖರಗೊಳ್ಳುತ್ತೆ. ಹಾಗಾಗಿ ವೈಯಕ್ತಿಕವಾಗಿ ನಾವು ಬದಲಾಗಬೇಕು. ನಮ್ಮ ಸುತ್ತಲಿನ ಪರಿಸರದಲ್ಲಿ ನಾವು ಎಲ್ಲೆಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗತ್ತೆ ಅಲ್ಲಿ ನಾನು ಇನ್ಫ್ಲುಯೆನ್ಸ್ ಮಾಡಬೇಕು. ಅಲ್ಲಿ ಬೇಕಾಗತ್ತೆ. ಒಂದು ಭಾಳ ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಎಲ್ಲೋ ಒಂದು ಕಡೆ ಯಾರೋ ಹುಡುಗ ಹುಡುಗಿನ ಚುಡಾಯಿಸ್ತಾನೆ, ಅದು ಈಗಲೂ ಆಗುತ್ತೆ. ನಾನು ನಮ್ಮ ಆಫೀಸಲ್ಲಿ ಫಸ್ಟ್ ಫ್ಲೋರಲ್ಲಿದ್ದೀನಿ, ಕೆಳಗಡೆ HDFC ಬ್ಯಾಂಕ್ ಇದೆ. ಮೆಟ್ಲಿಳಿದು ಬಂದೆ, ಯಾರೋ ಹುಡುಗಿ ಸ್ಕೂಟ್ರ್ ಎಳಿತಾ ಇದ್ದಾರೆ, ಇಬ್ಬರು ಬೈಕಲ್ಲಿ ನಿಂತಿದ್ದಾರೆ. ಅವರು ಹುಡುಗರು ಏನೋ ಬಾದ ಸ್ಕೂಟ್ರಿಗೆ ಅಡ್ಡವಾಗಿ ನಿಲ್ಸೋಕ್ಕೋ ಏನೋ ಮಾಡಿ ಏನೋ ಸ್ವಲ್ಪ ಕೆಣಕ್ತಾ ಇದ್ದಾರೆ. ನಾನು ನೋಡಿ ನಿಂತ ನೋಡಿದೆ, ಅವ ನನಗೆ ಬೈದ. ಅವನು ಇಂಗ್ಲೀಷಲ್ಲಿ ಅಂದರೆ ಏನು ಮುದುಕ ನಿಂದೇನು ನೋಡ್ತೀಯಾ ಅಂತಂದ. ನಾನು ಮತ್ತೆ ನಿಂತೆ, ನಾನು ನೋಡಿದ್ರೆ ನಿನಗೇನು ಸಮಸ್ಯೆ ಎಂದೆ. ನಾನು ನೋಡಿದ್ರೆ ಮುಂದುವರಿಯೋಕ್ಕೆ ಸಮಸ್ಯೆ ಆಗುತ್ತೆ, ನಾವು ಕಣ್ಣು ಮುಚ್ಕೋತೀವಿ, ಅದು ತಪ್ಪು. ಪ್ರಾಯಶಃ ಪ್ರತಿಕ್ರಿಯಿಸೋಣ. ಏನು ನಾವೆಲ್ಲ ಪ್ರತಿಕ್ರಿಯಿಸಬೇಕು ಅಂದರೆ ಬಂದು ನಿಮಗೆ ಕಪಾಳ ಕೊಡಬೇಕು ಅಂತಲ್ಲ ನಾನು ಹೇಳಿದೆ. ನಿಂತು ನೋಡೋಣ ರೀ, ಏನೋ ಆಗ್ತಾಯಿದೆ, ನಿಂತು ನೋಡೋಣ, ಇದು ಮಾಡಬಾರ್ದು ಅಂತ ಅನ್ನಿಸ್ಬೇಕಲ್ವಾ? ನಾವು ಅದನ್ನು ನೋಡೋದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಎಲ್ಲೋ ಒಂದು ಕಡೆ ನಾವು ನಮ್ಮ ಪ್ರಜ್ಞೆಯಲ್ಲಿ ಏನಾಗಿದೆ, ನಾವು ಪ್ರತಿಕ್ರಿಯಿಸುವ ಚೈತನ್ಯವನ್ನು ಕಳ್ಕೊಂಡಿದ್ದೀವಿ. ಆ ಪ್ರತಿಕ್ರಿಯಿಸುವ ಚೈತನ್ಯವನ್ನು ಜಾಗೃತಗೊಳಿಸೋಣ. ಹೀಗೆ ಪ್ರತಿಕ್ರಿಯಿಸಬೇಕು ಅಂತ ನಾನು ಹೇಳಲಾರೆ. ಏನೂ ಆಗದಿದ್ರೆ ಬೊಬ್ಬೆ ಹೊಡೆದಾದರೂ ಪ್ರತಿಕ್ರಿಯಿಸ್ಬೋದಲ್ವಾ? ಸದ್ದು ಮಾಡಬಹುದಲ್ವಾ?
ಇದು ಯಾವುದೋ ತಪ್ಪು ನಡೀತಾ ಇದೆ ಅಂತ ಸದ್ದು ಮಾಡ್ಬೋದಲ್ವ? ಅಷ್ಟ ಪ್ರತಿಕ್ರಿಯೆ ನಾವು ಮಾಡ್ಕೊಳ್ಳೋಣ. ಒಂದು, ನಿಮಗನ್ನಿಸ್ಬೋದು ಇದು ಮುಂದೆ ಹೆಂಗೆ ಅಂತ, ನನಗನ್ಸುತ್ತೆ ಇದು ಬದಲಾಗ್ತಾ ಇದೆ, ಯಾಕಂದರೆ ನನಗೆ ಕಾಲೇಜ್ ಹುಡುಗರು ಅವ್ರಗಳಿಗೂ ಭಾಷಣ ಮಾಡೋಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಕೂಡ ಸಿಗ್ತಾರೆ, ಇಲ್ಲ ಬದಲಾಗ್ತಾ ಇದೆ, ದೃಷ್ಟಿಕೋನ ಬದಲಾಗ್ತಾ ಇದೆ. ಎರಡು ವಿಷಯ ಹೇಳ್ತೀನಿ ಕೇಳಿ, ಯಾವುದೋ ರಸ್ತೆಯಲ್ಲಿ ಬಿದ್ದಿದೆ, ನಂದಲ್ಲ ನನಗೆ ಬೇಡ ಅಂತ ಹೋಗೋದು ಒಂದು ದೃಷ್ಟಿಕೋನ, ಯಾರದ್ದು ಅಲ್ಲ ನಾನು ಯಾಕೆ ತಗೋಬಾರ್ದು ಅದು ಒಂದು ದೃಷ್ಟಿಕೋನ ಅಲ್ವಾ? ನನ್ನದಲ್ಲ ನನಗೆ ಬೇಡ ನನಗೆ ಒಪ್ಪಿದ ದೃಷ್ಟಿಕೋನ ಅಲ್ಲ ಸರ್, ಅದು ಮೂರನೇ ದೃಷ್ಟಿಕೋನ. ಅದು ಯಾರ್ದೋ ಅವ್ರಿಗೆ ತಲುಪಿಸೋಕೆ ಪ್ರಯತ್ನ ಮಾಡೋದು, ತಲುಪಿಸೋದು ಕಷ್ಟ ಆಗ್ಲಿಕ್ಕಲ್ಲಮ್ಮ, ಕಷ್ಟ ಆಗತ್ತಲ್ವಾ? ನೀವು ಹೇಳೋದು ಥಿಯರಿ ಆಗೋಗ್ಬಿಡುತ್ತೆ. ಇವಾಗ ನಮ್ಮಲ್ಲಿ ನೋಡಿ, ರಿಡಕ್ಷನ್ ಸೇಲ್ ಅಂತ ಇದ್ಕೊಳ್ಳೆ ಕ್ಯೂ, ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತಾರಂತ, ಅದು ಯಾಕೆ ಬೇಕು ಅನ್ನೋ ಪ್ರಶ್ನೆ ನಾವು ಕೇಳೋದೇ ಇಲ್ಲ. ಅಲ್ಲ ಫ್ರೀ ಕೊಡ್ತಾರೆ, ಏನು ಫ್ರೀ ಕೊಡ್ತಾರೆ? ಫುಲ್ ತೊಗೊಂಡ್ರೆ ಆನೆ ಫ್ರೀ ಕೊಡ್ತಾರೆ, ಆನೆ ಫುಲ್ ತಿನ್ನತ್ತೆ, ಅಲ್ಲಿಗಲ್ಲಿಗೆ ಮುಗಿದೋಯ್ತಲ್ವ? ಹಾಗಾಗಿ ಒಂದಿದೆ, ಬದಲಾಗತ್ತಾ ಆಗತ್ತೆ, ವೈಯಕ್ತಿಕ ಸ್ತರದಲ್ಲಿ ಬದಲಾವಣೆ ಆಗ್ತಾ ಹೋಗಬೇಕು. ವೈಯಕ್ತಿಕ ಸ್ತರದಲ್ಲಿ ಆದದ್ದೇ ಸಾಮಾಜಿಕ ಆಗೋದು. ಇವಾಗ ಒಂದು ನಾವುಗಳೆಲ್ಲ ಹೇಳ್ತೀನಲ್ಲ, ಮನೆಗೆ ಬಂದ್ಕೊಳ್ಳೆ ಕೈಕಾಲು ತೊಳ್ಕೋಬೇಕಾ ಬೇಡ, ಅವೆಲ್ಲ ಬಿಟ್ಟಿದ್ವಿ. ಕೋವಿಡ್ ಬಂದಮೇಲೆ ಕೈ ಕಾಲು ಏನಮ್ಮ, ಹೊರಗಡೆ ಬರ್ತಾ ಸ್ಟ್ರೈಟ್ ಬಾತ್ರೂಮ್ಗೆ ಓಡೋಗ್ತಾ ಇದ್ವಿ, ಫುಲ್ ಸ್ನಾನ ಮಾಡ್ಕೊಂಡು ಆಚೆಗೆ ಬರ್ತಿದ್ವಿ, ಬರೀ ಕೈ ಕಾಲಿಗೆ ಎಲ್ಲಿ ಸಿಗ್ತಾ ಇತ್ತು ಅಲ್ವಾ? ನೀವು ಅದನ್ನು ಒಂದು ಆರ್ಥೋಡಾಕ್ಸ್ ಕಂಟೆಂಟು ಅಂತ ಮಾಡು ಅಂತಂದರೆ ಇರ್ರ್ಯಾಷನಲ್ ಅಂತೀವಿ. ಒಂದು ಹೇಳ್ತೀನಿ ಕೇಳಿ, ಸ್ಟೇಜ್ಗೆ ಹತ್ತ ಇಲ್ಲೇ ನಮಸ್ಕಾರ ಮಾಡೋ ಹತ್ತೀನಿ ನಾನು, ನಾನು ಆಟಕ್ದವನು, ಯಾರೋ ನಾನು ಕೇಳಿದ್ರು ಇರ್ರ್ಯಾಷನಲ್ ಅಲ್ವಾ ಕ್ರೂಢ ನಂಬಿಕೆ ಅಂತ, ನಾನು ಯಾವ ಕಾರಣಕ್ಕೆ ಮಾಡ್ತೀನಿ ನಿನಗೇನು ಗೊತ್ತು? ನಾನು ಅಂದೆ ಅದು ನನಗೆ ಫೇಯ್ತು, ಭಾಳ ಸಿಂಪಲ್ ಹೇಳ, ನಾನು ಇಲ್ಲಿ ಬೆಂಗಳೂರಿಗೆ ಮೈಸೂರಿಗೆ ಬಂದಿದ್ದೀನಿ, ಹೆಂಡತಿ ಅಲ್ಲಿದ್ದಾಳೆ ಬೆಂಗಳೂರಿನಲ್ಲಿ, ನನಗೆ ಗೊತ್ತು ಶನಿವಾರ ಬೆಳಗ್ಗೆ ಹೋಗುವಾಗ ಅವಳು ಅಲ್ಲೇ ಇರ್ತಾಳೆ ಅಂತ, ಫೇಯ್ತ್ ಅದು ಅಲ್ವಾ? ಅದು ಕುರುಡು ನಂಬಿಕೆ ಅಲ್ಲ, ಫೇಯ್ತ್ ಅದು ಅನ್ಸಲ್ವಾ? ಇದು ಈ ದೇಶಕ್ಕೂ ಬೇರೆ ದೇಶಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಕೆಲವು ಫೇಯ್ತು, ಬೇರೆ ದೇಶದಲ್ಲಿ ಅದು ಕುರುಡು ನಂಬಿಕೆ, ಆಸ್ತಿ ಪಾಸ್ತಿ ಎಲ್ಲ ತೊಗೊಂಡು ಓಡೋಗ್ಬಿಟ್ಟಿದ್ದಾರೆ ಡೈವರ್ಸ್ ಕೊಟ್ಟು. ಇದಾದ ಕೇಸ್ ನೋಡಿದ್ದೀನಿ ನಾನು, ಅವರು ಒಂದು 3 weeks ವೆಕೇಷನ್ಗೆ ಯಜಮಾನ್ರಲ್ಲಿ ಬಂದಿದ್ದರು, ವಾಪಸ್ ಮುಗಿಸ್ಕೊಂಡು ಹೋದಾಗ ಹೆಂಡತಿ ಆಸ್ತಿ ಎಲ್ಲೂ ಹೊರಟೋಗಾಗಿತ್ತು. ಯಾಕಂದರೆ ಬ್ಯಾಂಕ್ ಇಬ್ಬರು ಆಪರೇಟ್ ಮಾಡ್ಬೋದು, ಒಬ್ಬರೇ ಮಾಡೋಂಗಿಲ್ಲ. ನೋಡಿ, ಅಲ್ಲಿದ್ದಾಗ ಆ ನಂಬಿಕೆ ನಿಮ್ಮಲ್ಲಿದ್ದರೆ ಅದು ಕುರುಡು ನಂಬಿಕೆ, ಈ ದೇಶದಲ್ಲಿ ಅದು ಫೇತ್. ವ್ಯತ್ಯಾಸ ಇದೆ ಅಲ್ವಾ? ನಾವು ಫೇತ್ ಮೇಲೆ ಬದುಕೋಣ, ಕುರುಡು ನಂಬಿಕೆ ಬೇಡ ನಮಗೆ. ನಾನು ಹೇಳ್ತೀನಿ ಕೇಳಿ, ದೇವರಿಗೆ ನಮಸ್ಕಾರ ಮಾಡ್ತೀನಿ ಮಾಡ್ತೀನಿ, ಯಾಕೆ ಗೊತ್ತಾ? ಇಷ್ಟು ಆರೋಗ್ಯವಾದ ದೇಹ ಕೊಟ್ಟಿದೀಯಾ ಅಂತ ನಮಸ್ಕಾರ ಮಾಡ್ತೀನಿ. ಮುಂದೇನೋ ಕೊಡು ಅಂತಲ್ಲ, ಎಲ್ಲ ಕೊಟ್ಟಿದ್ದಾನಲ್ಲಮ್ಮ, ಇನ್ನಿಟ್ಕೊಂಡು ಏನು ಮಾಡಲಿ ಬೇಕಿದ್ದು ಅಲ್ವಾ? ಇಲ್ಲ, ತೃಪ್ತಿ ನಮ್ಮಲ್ಲಿದೆ, ಬದುಕು ಹಕ್ಕಲ್ಲ, ಕೃತಜ್ಞತೆ. ಲೈಫ್ ಇಸ್ ಮೋರ್ ಆಫ್ ಗ್ರಾಟಿಟ್ಯೂಡ್, ಇಟ್ ಇಸ್ ನಾಟ್ ಎ ರೈಟ್. ಲೆಟ್ ಅಸ್ ಕಮ್ ಬ್ಯಾಕ್ ಟು ದಟ್, ಲೀವ್ ವಿತ್ ದಟ್, ದಟ್ ಇಸ್ ಬೆಟರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಗಾಬರಿ ವಯಸ್ಸಾದವ್ರು ಕೇಳಿದ್ರೆ, ನಿಮ್ಮಷ್ಟೇ ವಯಸ್ಸು ನನಗೆ. ಹೌದಾ? 70 ಇರಲಿ ಬಿಡಿ. ನೀವು ಆರ್ಥಿಕತೆ ಬಗ್ಗೆ ಹೇಳಿ, ನಮ್ಮ ಆರ್ಥಿಕತೆ ಸುದೃಢವಾಗಿದೆ ಅಂತ ನಾನು ಖಂಡಿತ ನಂಬ್ತೀನಿ. ಯಾಕೆಂತ ಹೇಳಿದ್ರೆ, ಇತ್ತೀಚೆಗೆ ವಾಟ್ಸಪ್ನಲ್ಲಿ ಕೆಲವು ನ್ಯೂಸ್ ಬಂತು, ಅಮೆರಿಕಾದಲ್ಲಿ ಸುಮಾರು 180 ಬ್ಯಾಂಕ್ಗಳು ಮುಳುಗುವ ಅಂಚಿನಲ್ಲಿದೆ ಅಂತ. ಅದಕ್ಕೆ ನನ್ನ ಮಗಳು ಅಮೆರಿಕಾದಲ್ಲಿದ್ದಾಳೆ, ನೀನು ಅಲ್ಲಿ ಬ್ಯಾಂಕಿಗೆ ಹಾಕ್ಬೇಡ, ಆದಷ್ಟು ಇಲ್ಲಿ ಕಳಿಸಿ ಅಂತ ಹೇಳಿದೆ. ಇಲ್ಲ, ಈಗ ಒಂದು ನೋಡಿ, ನೀವು ಒಂದು ವಿಷಯ, ನನ್ನ ಪ್ರಶ್ನೆ ಇದು, ಈಗಾಗಲೇ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಸುಮಾರು ಬ್ಯಾಂಕ್ನವ್ರನ್ನ ಮತ್ತು ಥರ ಥರ ವ್ಯಕ್ತಿಗಳನ್ನು, ಆದಾಯ ಇರೋರನ್ನ ನೋಡಿದ್ದೀರಾ, ನಮ್ಮ ಬ್ಯಾಂಕ್ಗಳು ಇನ್ನೂ ಒಂದು ಹೆಚ್ಚು ಇಂಪ್ರೂವ್ಮೆಂಟ್ ಕಾಣ್ಬೋದಾ? ಏನು ಮಾಡಬೇಕು? ಆಗಬೇಕು ನೋಡಿ, ಒಂದು ಬ್ಯಾಂಕಿಂಗ್ ಸಿಸ್ಟಮ್ಮು ಒಂದು ಕಾಲದಲ್ಲಿ ಎಲ್ಲವೂ ಪ್ರೈವೇಟ್ ಬ್ಯಾಂಕ್ಸೇ ಆಗಿತ್ತು, ಅಂದರೆ ಇಂಡಿವಿಜುವಲ್ಸ್ ಹುಟ್ಟಾಕಿದ್ದ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ ಆಯಿತು. ನ್ಯಾಷನಲೈಸ್ಡ್ ಮಾಡ್ತೀವಿ ಅಂದಾಗ ಅಪೋಸ್ ಮಾಡಿದ್ರು, ಎಲ್ಲರೂ ಸ್ಟ್ರೈಕ್ ಮಾಡಿದ್ರು, ಡೋಂಟ್ ವಾಂಟ್ ನ್ಯಾಷನಲೈಸೇಷನ್, ಡೋಂಟ್ ವಾಂಟ್ ನ್ಯಾಷನಲೈಸೇಷನ್ ಅಂತ. ಈಗ ಮತ್ತೆ ನ್ಯಾಷನಲೈಸ್ ತೆಗೆದು ನ್ಯಾಷನಲೈಸೇಷನ್ ಬೇಡ ಫ್ರೀ ಮಾಡ್ತೀವಿ ಅಂದರೆ ಈಗಲೂ ಮತ್ತೆ ಸ್ಟ್ರೈಕ್ ಮಾಡ್ತಾರೆ. ಅರ್ಥವಾಯ್ತಾ ನಾನು ಹೇಳ್ತಾ ಇರೋದು? ಇಲ್ಲಿ ಬೇಸಿಕಲಿ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಆದಂತಹ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ಬ್ಯಾಂಕ್ ನ್ಯಾಷನಲೈಸ್ ಆದ ನಂತರ ಅವರು ಕೊಡುವ ಸಾಲಗಳ ಬಗ್ಗೆ ಸರ್ಕಾರ ಕಂಟ್ರೋಲ್ ಮಾಡೋದು ಒಂದು ಬಂತು. ಸರ್ಕಾರ ಕಂಟ್ರೋಲ್ ಮಾಡೋಕ್ಕೆ ಬಂದಾಗ ಏನಾಯಿತು ಅಂತಂದರೆ, ಅವರವರೇ ಸಾಲ ತಗೋತಾ ಇದ್ರು. ಈಗ ನಾನು ಒಂದು ಹೇಳ್ತೀನಿ ಕೇಳಿ, ನೀವು ನ್ಯೂಸಲ್ಲಿ ನೋಡಿರ್ಬೋದು, ಎನ್ ಪಿ ಎಗಳು ಜಾಸ್ತಿ ಮಾಡಿಬಿಟ್ರು ಅಂತ. ಸ್ಪಷ್ಟವಾಗಿ ಹೇಳೋಣ, ಎನ್ ಪಿ ಎ ಅಂದರೆ ರೈಟ್ ಆಫ್ ಅಲ್ಲ, ಮಾಫಿ ಅಲ್ಲ. ಎನ್ ಪಿ ಎ ಅಂದರೆ ಬ್ಯಾಂಕ್ ರೆಕಾರ್ಡಲ್ಲಿ ಇದನ್ನು ಸಪರೇಟಾಗಿ ಒಂದು ಕಡೆ ಇಡ್ತಾರೆ. ಈ ಬ್ಯಾಂಕ್ನವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಸಾಲ ಕೊಟ್ಟಿದ್ದಾರೆ ನಿಮಗೆ, ನೀವು 1 ವರ್ಷ ಕಂತು ಕೊಟ್ಟಿಲ್ಲ, 1 ವರ್ಷ ಆದಮೇಲೆ 1 ಕೋಟಿ ಇರೋ ಸಾಲ 1 ಕೋಟಿ 10 ಲಕ್ಷ ಆಯಿತು. ಬ್ಯಾಂಕ್ ಮ್ಯಾನೇಜರ್ ನಿಮ್ಮನ್ನು ಕರೆದುಬಿಟ್ಟು ಹೊಸ ಸಾಲ ಕೊಟ್ಬಿಡ್ತಾರೆ 1 ಕೋಟಿ 10 ಲಕ್ಷಕ್ಕೆ. 1 ಕೋಟಿ 10 ಲಕ್ಷಕ್ಕೆ ಹೊಸ ಸಾಲ ಕೊಟ್ಟು 10 ಲಕ್ಷ ಬಡ್ಡಿ ಬಂತು ಅಂತ ಬರ್ಕೋತಾರೆ. ಅರ್ಥವಾಯ್ತಾ? ಬ್ಯಾಂಕ್ ದಾಖಲೆಯಲ್ಲಿ ದುಡ್ಡೇ ಬರದೆ ಲಾಭ ಜಾಸ್ತಿ ಆಗ್ತಾಯಿತ್ತು.
ಯಾವಾಗ ದುಡ್ಡೇ ಬರದೆ ಲಾಭ ಜಾಸ್ತಿ ಆಗುತ್ತೋ ನಿಮಗೆ ಬಡ್ಡಿ ಕೊಡೋಕ್ಕಾಗಲ್ಲ ಎಫ್ ಡಿ ಮೇಲೆ, ಯಾಕಂದರೆ ಎಫ್ ಡಿ ಮೇಲೆ ಫಿಸಿಕಲಿ ಕ್ಯಾಶ್ ಕೊಡಬೇಕಾಗತ್ತೆ. ಹಿಂದೆ ಆಗಿ ಸಾಲಗಳು ಓಡಿ ಹೋದದ್ದೆಲ್ಲ ಅದೇ. ಈಗ ಎನ್ ಪಿ ಎ ಅಂತ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಅವರಿಗೆ ಬೇರೆ ಯಾವ ಬ್ಯಾಂಕಲ್ಲೂ ಸಾಲ ಹುಟ್ಟಲ್ಲ, ಮತ್ತು ಬ್ಯಾಂಕ್ ಕೂಡ ಅದರ ಮೇಲೆ ಬಡ್ಡಿ ತೋರಿಸಿ ನಿಮಗೆ ಸುಳ್ಳುವಾದ ಲಾಭ ತೋರಿಸೋಕ್ಕಾಗಲ್ಲ. ಇದನ್ನು ಏನಾಗುತ್ತೆ ಅರ್ಥ ಆಗದೆ ನಾವು ಒಯ್ದು ಬಿಡ್ತೀವಿ. ಮೊನ್ನೆ ಯಾರೋ ನನಗೆ ಫೇಸ್ಬುಕ್ಕಲ್ಲಿ ಅದೇನು ಆಧಾರ್ ಪ್ಯಾನ್ ಲಿಂಕ್ ಮಾಡ್ಬೇಕಂತ, ನಾನು ಯಾಕೆ ಮಾಡಬೇಕು, ಏನು 1,000 ರೂಪಾಯಿ ಫೈನು ನಿಮ್ಮಪ್ಪ ಕೊಡ್ತಾನ, ಇವೆಲ್ಲ ಭಾಷೆ. ಒಂದು, ನಿಮ್ಮಪ್ಪ ಬೇರೆ ಯಾರೋ ಇದ್ದಾರೆ ಕೊಟ್ಟರೆ ಅವನೇ ಕೊಡಬೇಕು, ನಾನು ಯಾಕೆ ಕೊಡಲಿ, ನಾನು ನಿಮ್ಮಪ್ಪ ಅಲ್ಲ, ನಮ್ಮಪ್ಪ ಕೊಡೋದು ಹಾಳಾಗಲಿ ನಾನೇ ಕೊಡಲ್ಲ, ಮೊದಲನೇದು ಅದು. ಎರಡನೇದು, ಆಧಾರ್ ಕಾರ್ಡ್ ಕೊಡೋದಕ್ಕೆ ಖರ್ಚಾಗಿದೆಯಾ ಸರ್ಕಾರಕ್ಕೆ, ಖರ್ಚಾಗಿದೆ ಅಲ್ವಾ, ಅದು ಇಂಡಿವಿಜುವಲ್ ಐಡೆಂಟಿಟಿ ಅಂತಲ್ವಾ ಕೊಟ್ಟದ್ದು, ಅದನ್ನೆಲ್ಲದಕ್ಕೂ ಟ್ಯಾಗ್ ಮಾಡಲಿ, ಏನು ಸಮಸ್ಯೆ. ಎರಡು ಪ್ಯಾನ್ ತೊಗೋಬೋದು, ಎರಡು ಆಧಾರ್ ತಗೊಳಕ್ಕಾಗಲ್ಲ, ಯಾಕಂದರೆ ಎರಡು ಪ್ಯಾನ್ಗೆ ಒಬ್ರಿಗೆ ಎಸ್ಟೇಟ್ ಆಫೀಸರ್ ಸರ್ಟಿಫಿಕೇಟ್ ಒಂದು ಕೊಟ್ಬಿಟ್ಟು, ಅಡ್ರೆಸ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ತೊಗೊಂಬಿಡ್ಬೋದು. ನಾನು ಶಂಕಂ ನಾರಾಯಣ ಸ್ವಾಮಿ ಸೇತುರಾಮ್ ಅಂತ ಒಂದು ತೊಗೊಂಡ್ರೆ ಎಸ್ ಎಲ್ ಸೇತುರಾಮ್ ಅಂತ ಇನ್ನೊಂದು ತೊಗೋಬೋದು, ಆದರೆ ಆಧಾರ್ ತೊಗೊಳಕ್ಕಾಗಲ್ಲ, ಅದು ಫಿಂಗರ್ ಪ್ರಿಂಟ್ ಕೇಳೋದು. ಹಾಗಾಗಿ ಏನಾಗುತ್ತೆ, ಪ್ಯಾನ್ಗಿಂತ ಆಧಾರ ನಿಮಗೆ ಗೊತ್ತು, ಪ್ಯಾನು ಮತ್ತು ಆಧಾರ ಎರಡು ಸೇರಿದ್ದರಿಂದ ನಾನು ಒಂದು ಬ್ಯಾಂಕಲ್ಲಿ ಸಾಲ ತಗೊಂಡು ಅಲ್ಲಿ ಡಿಫಾಲ್ಟ್ ಆದರೆ ನನ್ನ ಹೆಸರಿಗೆ ಬೇರೆ ಯಾವ ಬ್ಯಾಂಕಲ್ಲೂ ಸಾಲ ಸಿಕ್ಕಲ್ಲ. ಪ್ರಾಯಶಃ ಇದು ಮಾಡಿದ್ದೇ ಏನಕ್ಕೆ ಅಂತಂದರೆ, ಎಲ್ಲೋ ಒಂದು ಕಡೆ ಸಾಮಾನ್ಯವಾಗಿ ಮೋಸ ಮಾಡುವವರನ್ನು ಗುರುತಿಸೋಕೆ ಮಾಡಿದ ಕಾನೂನು, ನ್ಯಾಯವಾದವರೆಲ್ಲ ಅದರ ವಿರುದ್ಧ ಹೋರಾಡ್ತಾರೆ, ಏನು ಅರ್ಥ ಇದೆ ರೀ ಇದಕ್ಕೆ ಅಲ್ಲ ಅಲ್ವಾ, ಯಾಕೆ ಹೋರಾಡಬೇಕು. ಮತ್ತು ಎರಡನೇದು ಇವರುಗಳ ಆರ್ಗ್ಯುಮೆಂಟು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿ, ನೋ ನೀವು ಲಿಂಕ್ ಮಾಡಿಬಿಟ್ರೆ ನನ್ನ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಅದು ಎಲ್ರಿಗೂ ಗೊತ್ತಾಗತ್ತೆ. ಒಂದು ಹೇಳ್ತೀನಿ ದಯವಿಟ್ಟು, ಇಲ್ಲೆಲ್ಲ ಅಡಲ್ಟ್ಸೇ ಇದ್ದಾರೆ, ಎರಡನೇ ಹೆಂಡತಿ ವಿಷಯ ಅಫೇರ್ ವಿಷಯನೇ ಪ್ರಪಂಚಕ್ಕೆ ಗೊತ್ತಿರುತ್ತೆ, ಇನ್ಯಾವ ಕಾನ್ಫಿಡೆನ್ಷಿಯಲ್ ರೀ ನಮ್ಮ ಜೀವನದಲ್ಲಿ. ಆ್ಯಕ್ಚುಯಲ್ಲಾಗಿ ಮಾನವಾಗಿ ಬದುಕಿದ್ದವರ ಬಗ್ಗೆ ಏನೂ ವಿಷಯ ಗೊತ್ತಿರಲ್ಲ, ಅಲ್ಲದವರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಅನ್ಸಲ್ವಾ ನಿಮಗೆ. ಯಾರಾದರೂ ಬಂದರೆ ಅವರನ್ನು ಯಾರಾದರೂ ಬಹಳ ಮಾತಾಡ್ಸಿದ್ರೆ ನನಗೆ ಅನುಮಾನ, ಯಾಕೆ ಏನು ಸಮಾಚಾರ ಅಂತ ಅಲ್ವಾ. ಸೇ ಹಾಗಾಗಿ ಏನಾಗುತ್ತೆ, ನಮ್ಮಲ್ಲಿ ತಪ್ಪು ವಿಷಯಗಳಿಗೆ ನಾವು ಹೋರಾಡ್ತೀವಿ, ತಪ್ಪು ವಿಷಯಗಳಿಗೆ ಹೋರಾಡ್ತೀವಿ ಅಂತ ನಾನು ಹೇಳ್ತಾ ಇರೋದು. ಬೇಕಿಲ್ಲ, ವೈ ಶುಡ್ ಐ ರಿಯಾಕ್ಟ್. ಈ ಪ್ಯಾನು ಆಧಾರ್ ಕಾರ್ಡ್ ಬಂದಾಗ ನನಗೆ ಯಾರೋ ಹಾಕಿದ್ರು, ನಾನು ರಿಯಾಕ್ಟ್ ಮಾಡಲಿಲ್ಲ, ಯಾಕೆ ಗೊತ್ತಾ, ನಾನೊಬ್ಬ ಇನ್ಕಮ್ ಟ್ಯಾಕ್ಸ್ ಎಸ್ಸಿ, ನನಗೀಗಲೂ ಒಳ್ಳೆ ಆದಾಯ ಇದೆ, ನನ್ನ ಪ್ಯಾನು ಆಧಾರು ಟ್ಯಾಗ್ ಮಾಡಿದೆ. ಕಾನೂನು ಯಾಕೆ ಬಂದಿದೆ ಅಲ್ಲ, ಕಾನೂನು ಏನು ಅದು ನಮಗೆ ಮುಖ್ಯ ಆಗುತ್ತೆ. ಇವಾಗ ಇವರು ನೀವು ಡಾಕ್ಟ್ರು, ಔಷಧ ಕೊಟ್ಕೊಳ್ಳೆ ನಮ್ಮ ಮನೆಗೆ ಹೋಗಿ ಗೂಗಲ್ಲು, ಏನು ಇದು ಕಿಡ್ನಿಗೆ ಎಫೆಕ್ಟ್ ಆಗತ್ತಾ, ಲಂಗ್ಸ್ಗೆ ಎಫೆಕ್ಟ್ ಆಗತ್ತಾ, ಲಿವರ್ಗೆ ಎಫೆಕ್ಟ್ ಆಗತ್ತಾ, ಅಲ್ಲ ಅವನು ಹಾಕ್ತಾನೆ ಇಫ್ ಯು ಆರ್ ಸಸ್ಟೇನ್ಡ್ ಯೂಸ್ ಫಾರ್ 30 ಇಯರ್ಸ್ ವಿಲ್ ಕಿಲ್ ಯು ಅಂತ. ನನಗಾಗಲೇ 80, ಏನು ಸಸ್ಟೇನ್ಡ್ ಯೂಸ್ ಫಾರ್ 30 ಇಯರ್ಸ್, 30 ಇಯರ್ಸ್ ಇರಬೇಕಲ್ರಿ ನಾವುಗಳು. ಮತ್ತು ಅದನ್ನು ಗೂಗಲಲ್ಲಿ ಸಿಗತ್ತಲ್ಲ ಇನ್ಫಾರ್ಮೇಷನ್ನು, ಅದನ್ನು ಫೀಡ್ ಮಾಡೋದು ಯಾರೋ ಒಬ್ಬ ಮನುಷ್ಯನೇ ತಾನೇ. ಅವನಿಗೆ ಈ ಕಂಪನಿ ಬೇಡ ಅಂದರೆ ಈ ಕಂಪನಿ ಬಗ್ಗೆ ಕೆಡ್ದಾಗ ಫೀಡ್ ಮಾಡ್ತಾನಲ್ಲಿ ಅಲ್ವಾ, ಹಂಗನ್ಸಲ್ವ ನಿಮಗೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಇಲ್ಲೇ ನೋಡಿ ಭಾರತೀಯ ಅಸ್ಮಿತೆ, ನಾನು ಹೇಳ್ತೀನಿ ಡಾಕ್ಟ್ರ್ ಹೇಳಿದ್ದು ನಂಬ್ತೀನಿ, ಅದೇ ನೀವು ಟಿ ವಿ ನೋಡಿಬಿಡಿ, ಟಿ ವಿನಲ್ಲಿ ಹೇಳೋ ಡಾಕ್ಟ್ರ್ ನಂಬಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ಎಲ್ಲರೂ ನೀರು ಕುಡಿಬೇಡಿ ದಯವಿಟ್ಟು. ಯಾರಿಗೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ದಿನಗಟ್ಟಲೆ 2 ಲೀಟ್ರ್ಗಟ್ಟಲೆ ನೀರು ಕುಡಿದು ಕೂತ್ರೆ ಎಂತ ಮಾಡ್ತೀರಿ ಅಲ್ಲ. ಹಾಗಲ್ಲ, ಅರ್ಥವಾಯ್ತ ನಾನು ಹೇಳ್ತೇವೆ, ನಮ್ಗೆ ಏನಾಗುತ್ತೆ, ಈ ನಂಬಿಕೆಗಳು ನಾವು ಮನುಷ್ಯರಾಗಿ ಉಳಿಸ್ಕೋತೀವಲ್ಲ, ಇದು ಭಾರತೀಯ ಅಸ್ಮಿತೆ. ಬರೆದದ್ದನ್ನು ನಂಬುತ್ತಾರೆ ನೋಡಿ, ಅದು ಕಂಡವರ ಅಸ್ಮಿತೆ. ನನಗೆ ಬರೆದದ್ದು ದಾಖಲಾಗಿದ್ದು ನಂಬೋದಲ್ಲ, ಏನನ್ನು ಬೇಕಾದ್ರೂ ನಂಬಿಸ್ಬೋದಲ್ವಾ ಇಲ್ವಾ. ನಾನು ಇನ್ಕಮ್ ಟ್ಯಾಕ್ಸಲ್ಲಿ ಇದ್ನಲ್ಲ, ಸರ್ಟಿಫಿಕೇಟ್ ಯಾವುದಕ್ಕೆ ಬೇಕು ಹೇಳಿ ಸರ್, ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟ್ ತರ್ಬೋದಿತ್ತು, ಅವಾಗೇನು ಆಧಾರ ಹೋಗಿದ್ದಾರೆ ಏನೂ ಲಿಂಕ್ ಇಲ್ವಲ್ಲ, ಈಗ ಅದಾಗಲ್ಲ. ನಾವು ಹೇಳ್ತೀನಿ ಕೇಳಿ, ಟೆಕ್ನಾಲಜಿ ಎಲ್ಲಿವರೆಗೂ ಈ ದೇಶದಲ್ಲಿ ಉಪಯೋಗಿಸ್ತೀವಿ ಅಂದರೆ, ಒಂದು ನಿಮ್ಮದು ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ದು ಒಂದು, ಎರಡನೇದು ಈ ಕೋವಿಡ್ ಡಾಕ್ಯುಮೆಂಟೇಷನ್ನು, ಮೂರನೇದು ಹೇಳ್ತೀನಿ ಕೇಳಿ ಲೈಫ್ ಸರ್ಟಿಫಿಕೇಟು. ಇವಾಗ ನಾನು ರಿಟೈರ್ ಆಗಿದ್ದೇನಲ್ವಾ, ಈ ಲೈಫ್ ಸರ್ಟಿಫಿಕೇಟಿಗೆ ನಾವು ಹೋಗಿ ಸೈನ್ ಮಾಡಿ ಕೊಡಬೇಕಾಗಿತ್ತು. ಯಾವ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇದೆಯೋ ಅಲ್ಲಿ ಹೋಗಿ ಕೊಡಬೇಕು, ಅವನು ನೋಡಿ ನನ್ನ ಇರ್ತಾನೆ. ಆದರೆ ಒಂದು ಬ್ಯಾಂಕ್ ಮ್ಯಾನೇಜರ್ ನನ್ನ ಹೆಂಡತಿಗೆ ಪರಿಚಯ ಆದರೆ ನಾನು ಸತ್ತ ಮೇಲೂ ನನ್ನ ಲೈಫ್ ಸರ್ಟಿಫಿಕೇಟ್ ಕೊಡ್ಬೋದಲ್ವ, ಕೊಟ್ಟಿದ್ದಾರಾ, ಕೊಟ್ಟಿದ್ದಾರೆ ಸಿ ಅವಕ್ಕೆ. ಯಾಕಂದರೆ ನನಗೇನಾಗುತ್ತೆ, ವಿವರೆ ಕಾಲೋನಿ, ನಾವು ಯಾವುದೋ ವಸಾಹತು, ಯಾರೋ ಆಳುವವನ ದಾಸರು ನಾವು. ಈ ದಾಸರಿಗೆ ಏನು ಅಂದರೆ ಅವಕಾಶ ಆದಾಗ ಒಂಚೂರು ತಿಂದುಬಿಡ್ಬೇಕು ಅಷ್ಟೇ ಅಲ್ವಾ, ಅಂದರೆ ನಮಗೆ ದಾಸ್ಯ ತಲೆಯಿಂದ ಹೋಗಿರಲಿಲ್ಲ ಅಂತ. ಈಗ ನೋಡಿ, ಈಗ ಲೈಫ್ ಸರ್ಟಿಫಿಕೇಟ್ ಭಾಳ ಈಸಿ,
ಏನು ಹೇಳಿ ಮ್ಯಾನೇಜರ್ ಮುಂದೆ ಹೋಗಿ ಕೂತ್ಕೊಂಡ್ರೆ ಅದೇನೋ ಮಾಡಿ ಅವ್ರು ಆಪರೇಟ್ ಮಾಡ್ತಾರೆ, ಒಂದು ಆಧಾರ್ ನಂಬರ್ ಹಾಕ್ತಾರೆ, ಆಮೇಲೆ ಹಿ ಆಸ್ಕ್ ಯು ಟು ವಿಂಕ್, ಅದು ಕ್ಯಾಮರಾ ಇರುತ್ತೆ, ಇಫ್ ಯು ವಿಂಕ್ ಇಟ್ ಸರ್ಟಿಫೈಡ್ಸ್ ಯು ಆರ್ ಅಲೈವ್, ಅಂದರೆ ನೀವು ಕಣ್ಣು ಮಿಟಕಿಸಿದ್ರೆ ನೀವು ಬದುಕಿದ್ದೀರಿ ಅಂತ ಅನ್ನಿಸಬಹುದು. ಹಾಗೆ ಆದರೆ ಒಂದೇನು ಗೊತ್ತಾ, ಇದು 5 ನಿಮಿಷಕ್ಕಿಂತ ಜಾಸ್ತಿ ತೊಗೊಳ್ಳದ ಪ್ರೋಸೆಸ್ಸು, ಆದರೆ ಇಟ್ ಇಸ್ ಅ ಫುಲ್ ಪ್ರೂಫ್ ಪ್ರೋಸೆಸ್ ಅಲ್ವಾ? ಯಾಕೆ ಆಗಬಾರ್ದು ರೀ ಅನ್ಸಲ್ವ ನಿಮಗೆ? ನಮ್ಮಲ್ಲಿ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗಬೇಕು. ಈಗ ಮ್ಯಾನೇಜರ್ ಹೇಳಿದ್ರೆ ಮನೆಗೆ ಬರ್ತೀನಿ, ಸಾಯಂಕಾಲ ಬರ್ತೀನಿ ಬಿಡಿ ಸರ್, ನಿಮ್ಮ ಮೊಬೈಲಲ್ಲೇ ಮಾಡೋಣ ಅಂತಾರೆ. ಅಂದರೆ ನಾನು ಹೇಳ್ತಾ ಇರೋದು ಏನು ಅಂದರೆ, ಪಾಸಿಟಿವ್ ಸೈಡ್ ಆಫ್ ಲೈಫು ಭಾಳಷ್ಟಾಗಿದೆ, ಅದನ್ನು ನಾವು ಗಮನಿಸೋಣ, ಅದಕ್ಕೆ ಒತ್ತು ಕೊಟ್ಟು ವರ್ಕ್ ಮಾಡೋಣ. ನೆಗೆಟಿವ್ ರಿಯಾಕ್ಟ್ ಮಾಡೋರು ಭಾಳ ಜನ ಇರ್ತಾರೆ. ಏನು ಹೇಳಿ, ಆ ಮೈಸೂರು ಬೆಂಗಳೂರು ರೋಡ್ ಆದಮೇಲೆ ಇಡ್ಲಿ ಅಂಗಡಿ ಅಂಗಡಿನವ್ರದ್ದು ಬಿಸ್ನೆಸ್ ಹೋಯ್ತು, ಆಯ್ತಪ್ಪ ಇವಾಗ ಇಲ್ಲಿ ಶಿವಮೊಗ್ಗದಲ್ಲಿ ಕಾಯಿಲೆ ಕಮ್ಮಿ ಆಯಿತು ಅಂತ ಡಾಕ್ಟ್ರಿಗೆ ಬಿಸ್ನೆಸ್ ಹೋಯ್ತು ಅಂತ ಕರೀಲ್ಲ ನಾನು. ಹಾಗಂತ ಎಲ್ರಿಗೂ ಕಾಯಿಲೆ ಬರಲಿ ಅಂತ ಡಾಕ್ಟ್ರ್ ವಿಶ್ ಮಾಡ್ತಾರ? ಯಾವ ಡಾಕ್ಟ್ರು ಮನುಷ್ಯರಿಗೆ ಕಾಯಿಲೆ ಬರಲಿ ಅಂತ ವಿಶ್ ಮಾಡಲ್ಲ. ಹಾಗೆ ಯಾವ ಆರ್ಕಿಟೆಕ್ಟು ಬಿಲ್ಡಿಂಗ್ ಬಿದ್ದೋಗ್ಲಿ ಅಂತ ವಿಶ್ ಮಾಡಲ್ಲ ರೀ. ಸುಮ್ಮನೆ ಅವೆಲ್ಲ ಭ್ರಮೆಗಳು. ವಿದ್ಯೆ ಅಲ್ವಾ ಅದು? ವಿದ್ಯೆ ಒಂದು ಗ್ರೇಸ್ ಕೊಡುತ್ತೆ, ಗೌರವ ಕೊಡುತ್ತೆ. ಆ ಗೌರವ ತಲೆಯಿಂದ ಹೋಗಲ್ಲ, ಇಲ್ಲದವ್ರಿಗೆ ಏನೇನು ಅನ್ನಿಸ್ಬೋದು. ಎನಿವೆ, ಒಂದು ನಾನು ಮಾತಿಗೆ ನಿಂತರೆ ಮಾತಾಡ್ತಾನೆ ಇರ್ತೀನಿ, ಯಾಕಂದರೆ ಪಾಠ ಮಾಡಭ್ಯಾಸ ಅದೇ ಹೇಳಿದ್ನಲ್ಲ, 70 ಆದಮೇಲೆ ಆರೋಗ್ಯ ಇದ್ದರೆ ಸಮಸ್ಯೆ. ಈ ಆರೋಗ್ಯನ ಅವಾಗವಾಗ ಕಂಟ್ರೋಲ್ ಮಾಡ್ಕೋಬೇಕು. ಸಮಯ ಆಯಿತು ಅಂತ ಕಾಣುತ್ತೆ. ಡಾಕ್ಟ್ರುಗಳನ್ನು ಬಿಡಿ, ಡಾಕ್ಟ್ರ್ ಮನೆಯವರನ್ನು ಬಿಡಿ, ಯಾಕಂದರೆ ಡಾಕ್ಟ್ರುಗಳು ಮನೆ ಊಟನೇ ಇಷ್ಟಪಡ್ತಾರೆ ಅಂತ ಕಾಣುತ್ತೆ, ಇಲ್ವಾ?